ನಿಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆ ಅಂತ ವಂದನೆಗಳು ಸ್ತೋತ್ರಗಳು ತಂದೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅದೇ ರೀತಿಯಲ್ಲಿ ನಿಮ್ಮನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ ವಂದನೆಗಳು ಸ್ತೋತ್ರಗಳು ಕುರುತಜ್ಞತೆಗಳು ತಂದೆ ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ಬಲಪಡಿಸಿ ಎಲ್ಲರನ್ನೂ ಕಾಪಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ ಆಮೇನ್ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ಅಪೋಸ್ತಲನಾದ ಫಿಲಿಪ್ಪನ ಪರಿಚಯ ಹೊಸ ಒಡಂಬಡಿಕೆಯ ಭಕ್ತರ ಇತಿಹಾಸ ಹತ್ತೊಂಬತ್ತನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ ಈ ಲೋಕದಲ್ಲಿ ನಮಗಿರುವಂಥ ಸಮಯ ಬಹಳ ಸ್ವಲ್ಪ ಇದೆ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಹುಟ್ಟಿದಂದಿನಿಂದ ಸುಮಾರು ಒಂದು ಹದಿನೈದು ವರ್ಷದವರೆಗೆ ವಿದ್ಯೆಯನ್ನು ಅಭ್ಯಾಸ ಮಾಡೋದಕ್ಕೆ ಸಮಯ ಹೊರಟೋಗುತ್ತೆ ಹದಿನೈದು ಹದಿನಾರು ಇಲ್ಲ ಇಪ್ಪತ್ತು ಇಪ್ಪತ್ತೆರಡು ವರ್ಷದವರೆಗೆ ಈ ಮಧ್ಯಕಾಲದಲ್ಲಿ ತಂದೆ ತಾಯಿಗಳ ಬಳಿಯಲ್ಲಿ ಮಕ್ಕಳು ದೇವರ ವಾಕ್ಯವನ್ನು ಕಲಿಬೇಕು ಕ್ರೈಸ್ತರ ಕುಟುಂಬದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯವನ್ನು ಕಲಿಬೇಕು ಲೋಕದಲ್ಲಿ ನೋಡುವಾಗ ಲೋಕದ ವಿದ್ಯೆಯನ್ನು ಕಲಿತಾ ಇದ್ದಾರೆ ಲೋಕದ ವಿದ್ಯೆಯನ್ನು ಕಲಿಯೋದಕ್ಕೆ ಮುಖ್ಯ ಕಾರಣ ಈ ಲೋಕದಲ್ಲಿ ಉನ್ನತರಾಗಬೇಕು ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಬೇಕು ಈ ಲೋಕದಲ್ಲಿ ಕೋಟ್ಯಾದೇಶ್ವರನಾಗಬೇಕು ಎಂಬ ಆಲೋಚನೆಯಿಂದ ಮನುಷ್ಯನು ಪ್ರಯಾಸ ಪಡ್ತಾ ಇದ್ದಾನೆ ಸಮಾಜದಲ್ಲಿ ಇದ್ದಂಥ ಮಾನವರು ದೇವರನ್ನು ಕುರಿತು ದೇವರ ಜ್ಞಾನವನ್ನು ಕುರಿತು ಆಲೋಚನೆ ಮಾಡ್ತಾ ಇಲ್ಲ ಕೊನೆಯದಾಗಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವ ಕ್ರೈಸ್ತರು ಕೂಡ ಯೋಚನೆ ಮಾಡ್ತಾ ಇಲ್ಲ ರೀ ನೀವು ಅಂದ್ಕೋಬೋದು ಪ್ರಪಂಚ ದೇಶದಲ್ಲಿ ನನ್ನೂರು ಕೋಟಿ ಮಂದಿ ಕ್ರೈಸ್ತರಿದ್ದಾರೆ ಅನೇಕ ಸಭೆಗಳು ಚರ್ಚುಗಳಿವೆ ಪ್ರಾರ್ಥನೆ ಕೂಟಗಳು ನಡೀತಾ ಇವೆ ಇವೆಲ್ಲ ಇದ್ದಾಗ ಯಾರು ಕೂಡ ದೇವರನ್ನ ತಿಳ್ಕೊಳ್ತಾ ಇಲ್ವಾ ಅಂತ ನೀವು ನನಗೆ ಕೇಳ್ಬೋದು ಹೌದು ದೇವರನ್ನು ತಿಳ್ಕೊಳ್ತಾ ಇಲ್ಲ ಈ ಲೋಕದಲ್ಲಿ ಪ್ರಾರ್ಥನೆಗಳು ಕೂಟಗಳು ಉಪವಾಸ ಪ್ರಾರ್ಥನೆಗಳು ನಡೀತಾ ಇದೆ ಬೋಧನೆ ನಡೀತಾ ಇದೆ ಇವರ ಮಧ್ಯದಲ್ಲಿ ದೇವರನ್ನು ಏನಾದರೂ ಅರ್ಥ ಮಾಡಿಕೊಂಡಿದ್ದಾರಾ ಇಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರಾ ಅಂತ ನೋಡುವಾಗ ಇಲ್ಲಾರಿ ದೇವರನ್ನು ಅರ್ಥ ಮಾಡಿಕೊಳ್ಬೇಕು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಸತ್ಯವೇದ ಗ್ರಂಥವನ್ನು ಬೈಬಲ್ ಗ್ರಂಥವನ್ನು ಪಠಿಸಬೇಕು ಮೊದಲನೇದಾಗಿ ಓದಬೇಕು ಎರಡನೇದಾಗಿ ಧ್ಯಾನಿಸಬೇಕು ಕೀರ್ತನೆ ಗ್ರಂಥದಲ್ಲಿ ಆ ಮಾತಿರುತ್ತೆ ಇರುತ್ತೆ ನೋಡಿ ಒಂದು ಸಾರಿ ಕೀರ್ತನೆ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ವರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಮೊದಲನೇದಾಗಿ ದೇವರ ವಾಕ್ಯದ ವಿಷಯದಲ್ಲಿ ಆನಂದ ಉಲ್ಲಾಸ ಇರಬೇಕು ಸಂತೋಷ ಇರಬೇಕು ಆನಂತರ ಸಂತೋಷದಿಂದ ಭಕ್ತಿಯಿಂದ ದೇವರ ವಚನಗಳನ್ನು ಓದಬೇಕು ಆ ವಚನಗಳನ್ನು ಧ್ಯಾನಿಸಬೇಕು ಆನಂತರ ಪಾಲಿಸಬೇಕು ಪಾಲಿಸಿದಾಗ ಲೋಕದಲ್ಲಿ ಗಲಾಟೆಗಳು ಇರೋದಿಲ್ಲ ರೀ ನೋಡಿ ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಗಲಾಟೆಗಳು ಜಾತಿಗೋಸ್ಕರ ಗಲಾಟೆಗಳು ಕುಲದಗೋಸ್ಕರ ಗಲಾಟೆಗಳು ಯಾರಾದರೂ ಒಬ್ರು ಏನು ಅಂದಿದಾರಂತ ಅದ್ರಗೋಸ್ಕರ ಗಲಾಟೆಗಳು ಆಸ್ತಿಗೋಸ್ಕರ ಗಲಾಟೆಗಳು ಉದ್ಯೋಗದಗೋಸ್ಕರ ಗಲಾಟೆಗಳು ಸಂಬಳದಗೋಸ್ಕರ ಗಲಾಟೆಗಳು ಏನ್ರಿ ಗಂಡ ಹೆಂಡತಿ ಮಧ್ಯದಲ್ಲಿ ಗಲಾಟೆಗಳು ತಂದೆ ಮಕ್ಕಳ ಮಧ್ಯದಲ್ಲಿ ಕೂಡ ಗಲಾಟೆಗಳು ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಗೊಂದಲಗಳು ಗಲಾಟೆಗಳು ಯುದ್ಧಗಳು ಕಾದಾಟಗಳು ನಡೀತಾ ಇದೆ ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಎಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ ಅಂದರೆ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ ಆದಾಗ್ಯೂ ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ಅವುಗಳನ್ನು ಸಾಕಿ ಸಲಹುತ್ತಿರುವಾಗ ಅವುಗಳಿಗಿಂತ ನೀವು ಶ್ರೇಷ್ಠರಲ್ವಾ ಅಂತ ಯೇಸುಕ್ರಿಸ್ತರು ಪ್ರಶ್ನೆ ಹಾಕಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಏನಾದರೂ ಇವ್ರು ಗೊತ್ತಿದೆಯಾ ಅಂತ ನೋಡುವಾಗ ಅದು ಕೂಡ ಅರ್ಥ ಮಾಡಿಕೊಂಡಿಲ್ಲ ಆಕಾಶದಲ್ಲಿರುವಂಥ ಜೀವಿಗಳು ಪಕ್ಷಿಗಳು ಪ್ರಾಣಿಗಳು ಅರಣ್ಯದಲ್ಲಿ ಸಮುದ್ರದಲ್ಲಿ ತಿಮ್ಮಿಗಳು ಮೀನುಗಳು ಇವೆಲ್ಲ ಇವೆ ಪ್ರಾಣಿಗಳು ಬದುಕ್ತಾ ಇವೆ ಜೀವಿಗಳು ಬದುಕ್ತಾ ಇವೆ ಪ್ರತಿಯೊಂದು ಈ ಒಂದು ಲೋಕದಲ್ಲಿ ಜೀವಿಸ್ತಾ ಇವೆ ಅವುಗಳ ಮಧ್ಯದಲ್ಲಿ ಯುದ್ಧಗಳಿಲ್ಲ ಪಕ್ಷಿಗಳಿವೆ ರೀ ಆಕಾಶದಲ್ಲಿ ಪಕ್ಷಿ ಒಂದು ಜಾತಿ ಇರುತ್ತಲ್ವ ಸ್ವಜಾತಿಯ ಬಳಿಯಲ್ಲಿ ಯುದ್ಧಗಳು ಕಾದಾಟಗಳು ನಡೆಯುವುದಿಲ್ಲ ರೀ ಪಾರಿವಾಳಗಳಿದೆ ಇನ್ನೊಂದು ಪಾರಿವಾಳವನ್ನು ಕೊಂದು ತಿಂದಾಕೋದಿಲ್ಲ ಕಾಗೆಗಳಿವೆ ಈ ಕಾಗೆಗಳೆಲ್ಲ ಕೂಡ ಒಗ್ಗಟ್ಟಾಗಿ ಹೋಗ್ತವೆ ಅದೇ ಪ್ರಕಾರ ಬೇರೆ ಬೇರೆ ಹಕ್ಕಿಗಳು ಆಕಾಶದಲ್ಲಿ ಇರುವಂತ ಪ್ರತಿ ಹಕ್ಕಿಗಳನ್ನು ನೋಡಿ ಇಲ್ಲ ಅರಣ್ಯದಲ್ಲಿರುವಂತಹ ಪ್ರತಿ ಪ್ರಾಣಿಗಳನ್ನು ನೋಡಿ ತಮ್ಮ ಸ್ವಜಾತಿಯನ್ನು ಕೊಂದಾಕೋದಿಲ್ಲ ರೀ ಮಾನವನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ತನ್ನ ಸ್ವಜಾತಿಯನ್ನು ತನ್ನ ಸ್ವಜಾತಿ ಮಾನವನ ತನ್ನ ಸ್ವಜಾತಿಯನ್ನು ಮಾನವರು ಮಾನವರು ಕೊಂದಾಕಿಕೊಳ್ತಾ ಇದ್ದಾರೆ ಯಾಕೆ ಇದು ನಡೀತಾ ಇದೆ ಅಂತ ನೋಡುವಾಗ ಒಂದೇ ಕಾರಣ ದೇವರ ಭಯ ಪ್ರಪಂಚಕ್ಕೆ ಇಲ್ಲ ರೀ ದೇವರ ಭಯ ಪ್ರಪಂಚಕ್ಕೆ ಇಲ್ಲ ಅದಕ್ಕೆ ಈ ಗಲಾಟೆಗಳು ಅದಕ್ಕೆ ಈ ಗೊಂದಲಗಳು ಅದಕ್ಕೆ ಈ ಸಮಸ್ಯೆಗಳು ದೊಡ್ಡ ದೊಡ್ಡ ಪಂಡಿತರು ವಿಜ್ಞಾನಿಗಳು ಮೇಧಾವಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಒಗ್ಗಟ್ಟಾಗಬೇಕು ಸಮಾಜವನ್ನು ಕಾಪಾಡಬೇಕಾದರೆ ಸಮಾಜವನ್ನು ಉದ್ಧಾರ ಮಾಡಬೇಕಾದ್ರೆ ಉತ್ತಮವಾದಂಥ ಸಮಾಜವನ್ನು ಕಟ್ಟಬೇಕಾದರೆ ದೊಡ್ಡ ದೊಡ್ಡ ನಾಯಕರು ಯಾರಿದ್ದಾರೋ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರಿದ್ದಾರೋ ಎಲ್ಲರೂ ಒಗ್ಗಟ್ಟಾಗಿ ಏಕ ಅಭಿಪ್ರಾಯದಿಂದ ಒಳ್ಳೆ ಆಲೋಚನೆ ಮಾಡಿ ಸಮಾಜದಲ್ಲಿ ಉತ್ತಮವಾದಂಥ ಪರಿಪಾಲನೆ ಮಾಡಬೇಕು ಉತ್ತಮವಾದಂಥ ಪರಿಪಾಲನೆ ಮಾಡಬೇಕಾದ್ರೆ ಎಲ್ಲರ ಅಭಿಪ್ರಾಯಗಳನ್ನು ತೊಗೊಂಡು ಬರಬೇಕಾಗುತ್ತೆ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಹೋರಾಟಗಾರರು ಹೋರಾಡ್ತಾ ಇರ್ತಾರೆ ನಮ್ಮದು 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 ಅಂತ ಯಾಕೆ ಹೋರಾಟ ಮಾಡ್ತಾ ಇದ್ದಾರೋ ಯಾರು ಯಾಗಿ ಹೋರಾಟ ಮಾಡ್ತಾ ಇದ್ದಾರೋ ಏನನ್ನ ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೋ ಹೋರಾಟಗಾರರಿಗೆ ಏನಾದರೂ ಅರ್ಥ ಆಗ್ತಾ ಇದೆ ಅಂತ ನೋಡುವಾಗ ಏನೂ ಇಲ್ಲ ನನ್ನ ಜಾತಿ ನನ್ನ ಜಾತಿ ನನ್ನ ಕುಲ ನನ್ನ ಧರ್ಮ ನನ್ನ ಒಂದು ಮತ ನನ್ನ ದೇಶ ನನ್ನ ಭಾಷೆ ನಿನಗೆ ಭಾಷೆ ಕೊಟ್ಟವರು ಯಾರು ನಿನಗೆ ಸ್ವರವನ್ನು ಕೊಟ್ಟವರು ಯಾರು ನಿನ್ನನ್ನು ಉಂಟು ಮಾಡಿದವರು ಯಾರು ನಿನಗೆ ಬದುಕು ಕೊಟ್ಟವರು ಯಾರು ಬದುಕು ಕೊಟ್ಟವರು ಜೀವಿತ ಕೊಟ್ಟವರು ಆರೋಗ್ಯವನ್ನು ಕೊಟ್ಟವರು ನಿನಗೆ ಭಾಷೆಯನ್ನು ಕೊಟ್ಟವರು ತಂದೆಯಾದ ಪರಮಾತ್ಮನಾಗಿರುವಾಗ ಆ ತಂದೆಯಾದ ಪರಮಾತ್ಮನಿಗೆ ಮಕ್ಕಳಾಗಿರುವಾಗ ನಾವೆಲ್ಲರೂ ಏನು ಮಾಡ್ತಾಯಿದೀವಿ ಅಂತ ನೋಡುವಾಗ ಏನ್ರಿ ದೇವರ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ರೀ ದೇವರ ಬಗ್ಗೆ ಯೋಚನೆ ಮಾಡಿಲ್ಲ ರೀ ದೇವ್ರಿಗೆ ಯೋಚನೆ ಮಾಡ್ತಾ ಇಲ್ಲ ರೀ ಮಾಡ್ತಾ ಇಲ್ಲ ಪ್ರಿಯರ ದೇವ್ರ ಮಕ್ಕಳಿರ ಏನು ಯೋಚನೆ ಮಾಡಿದ್ರು ಅದರಿಂದ ಸ್ವಾರ್ಥ ಇದೆ ಅದರಿಂದ ದ್ವೇಷ ಇದೆ ಅದರ ಹಿಂದೆ ಹಗೆ ಇದೆ ಮಸ್ತರ ಇದೆ ಒಟ್ಟೆ ಕಿಚ್ಚು ಇದೆ ಮನುಷ್ಯರಲ್ಲಿ ಒಟ್ಟಿನಲ್ಲಿ ನೋಡಿ ಮಾಧ್ಯಮದವರು ಇವರು ಕೂಡ ಇವರು ಹೋರಾಟ ಏನಪ್ಪ ಅಂದರೆ ನಾವು ಏನೋ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ರಾಜಕೀಯ ನಾಯಕರು ನಾವು ಈ ಪ್ರಪಂಚದಲ್ಲಿ ದೊಡ್ಡ ಹೆಸರು ಪಡ್ಕೋಬೇಕು ಒಳ್ಳೆ ಪರಿಪಾಲನೆ ಮಾಡಬೇಕು ಅನ್ನೋ ಎನ್ನುವಂಥ ಆಲೋಚನದಲ್ಲಿ ಹೋದರೂ ಕೂಡ ಕೊನೆಯದಾಗಿ ಈ ಹಣದ ಹಾಸಿಗೆ ಒಳಪಟ್ಟು ಆ ನಂತರ ಬೇರೆ ದಾರಿಯಲ್ಲಿ ಹೋಗುವಂಥವ್ರನ್ನ ನೋಡ್ತಾ ಇದ್ದೀವಿ ಇನ್ನು ಸಮಾಜವನ್ನು ಉದ್ಧಾರ ಮಾಡೋರು ಯಾರಿದ್ದಾರೆ ಪ್ರಿಯರೇ ಸಮಾಜ ಉದ್ಧಾರ ಆಗಬೇಕಾದ್ರೆ ನಿಜವಾದ ಒಂದು ಭಕ್ತರಿರಬೇಕು ಪ್ರೀತಿ ಇರಬೇಕು ತ್ಯಾಗ ಇರಬೇಕು ಅದರ ಹಿಂದೆ ಒಳ್ಳೆ ಒಳ್ಳೆ ಯೋಚನೆ ಇದ್ದವರು ಇರಬೇಕು ಇವರ ಅಣ್ಣ ತಮ್ಮಂದಿರು ಅಂತ ಒಪ್ಕೋಬೇಕು ಎಲ್ಲರನ್ನು ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು ಅಣ್ಣ ತಮ್ಮಂದಿರು ಎಲ್ಲರೂ ಒಂದೇ ಎಲ್ಲರೂ ದೇವರ ಮಕ್ಕಳು ಅಂತ ಒಳ್ಳೆ ಅಭಿಪ್ರಾಯದಲ್ಲಿ ಒಳ್ಳೆ ರೀತಿಯಲ್ಲಿ ಒಪ್ಕೊಳ್ಬೇಕು ನನಗೊಬ್ಬ ದೇವರು ನಿನಗೊಬ್ಬ ದೇವರಲ್ಲ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ದೇವರು ಒಬ್ಬರೇ ಆತನೇ ಪರಮಾತ್ಮನು ಆತನೇ ಇದ್ದಾತನು ಆತನೇ ಸರ್ವೇಶ್ವರನು ಎಂದರೆ ಆತನ ಬಗ್ಗೆ ಯೇಸು ಕ್ರಿಸ್ತರು ಒಂದನೇ ಶತಮಾನದಲ್ಲಿ ಬೋಧನೆ ಮಾಡೋದಕ್ಕೆ ಸುವಾರ್ತಿಯನ್ನು ಸಾರೋದಕ್ಕೆ ಆತನ ಪ್ರೀತಿಯನ್ನು ತಿಳಿಸೋದಕ್ಕೆ ಸಮಾಜವನ್ನು ಕಾಪಾಡೋದಕ್ಕೆ ಸಮಾಜವನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಯೇಸು ಕ್ರಿಸ್ತರು ಬಂದಿರುವಾಗ ಆತನ ಬೋಧನೆ ಸಮಾಜಕ್ಕೆ ಏನಾದರೂ ಅರ್ಥ ಆಗ್ತಾ ಇದೆಯಾ ಅರ್ಥ ಮಾಡಿಕೊಂಡ್ರೆ ಅದ್ಭುತವಾದಂಥ ಸಮಾಜ ಇರುತ್ತೆ ರೀ ಕುಲ ಜಾತಿ ಮತ ಅಂದರೆ ಅರ್ಥ ಆಗೋದಿಲ್ಲ ರೀ ದೇವರು ಕುಲ ಇಲ್ಲ ರೀ ಜಾತಿ ಇಲ್ಲ ರೀ ಮತ ಎನ್ನುವಂಥದ್ದು ಇಲ್ಲ ರೀ ದೇವರಿಗೆ ದೇವ್ರ ಮೂಲಕ ಬಂದಿರುವಂಥ ದೇವರ ಮಕ್ಕಳಾಗಿರುವಂಥ ನಮ್ಮ ಮಧ್ಯದಲ್ಲಿ ಕುಲ ಯಾಕೆ ನಮ್ಮ ಮಧ್ಯದಲ್ಲಿ ಜಾತಿ ಯಾಕೆ ನಮ್ಮ ಮಧ್ಯ ಯಾಕೆ ಪಂಡಿತರು ಹಿರಿಯರು ನಾಯಕರು ಮೇಧಾವಿಗಳು ಇಲ್ವಾ ಯೋಚನೆ ಮಾಡೋರಿಲ್ಲ ರೀ ಯಾರ ಹೋರಾಟ ಅವ್ರದು ಯಾರ ಗೋಳು ಅವ್ರದು ಯಾರ ಉದ್ದೇಶ ಅವ್ರದ್ದು ಯಾರ ಸ್ವಾರ್ಥ ಅವ್ರದು ಅಷ್ಟೇ ಅಷ್ಟೇ ರೀ ಇನ್ನೆಲ್ಲಿ ಸಮಾಜ ಉದ್ಧಾರ ಆಗುತ್ತೆ ಸಮಾಜ ಉದ್ಧಾರ ಆಗೋದಿಲ್ಲ ಉದ್ಧಾರ ಆಗೋದಿಲ್ಲ ರೀ ಸಮಾಜ ಸಮಾಜ ಉತ್ತಮವಾದ ಸಮಾಜ ಯಾರು ಬಂದರು ಯಾರೇ ರಾಜಕೀಯ ನಾಯಕರು ಬರಲಿ ಮೋದಿ ಸರ್ಕಾರ ಬಂತು ಮೋದಿ ಸರ್ಕಾರ ಬರುವಾಗ ಉತ್ತಮವಾದ ಪರಿಪಾಲನೆ ಉತ್ತಮವಾದ ಪರಿಪಾಲನೆ ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಪ್ರತಿಯೊಂದು ಪಟ್ಟಣಗಳಲ್ಲಿ ಗಲಾಟೆಗಳು ಬರೀ ಗಲಾಟೆಗಳು ಯಾರು ಅಧಿಕಾರದಲ್ಲಿ ಬಂದರೂ ಕೂಡ ಬರೀ ಗಲಾಟೆಗಳಿದೆ ರೀ ಈ ಪ್ರಪಂಚದಲ್ಲಿ ಉತ್ತಮವಾದಂಥ ಪರಿಪಾಲನೆ ಮಾಡಬೇಕಾದರೆ ಅದು ದೇವರನ್ನು ತಿಳಿದೋರೋ ಆಗಿರಬೇಕು ದೇವರ ಬಗ್ಗೆ ಅರ್ಥ ಮಾಡಿಕೊಂಡವರು ಸೃಷ್ಟಿ ಬಗ್ಗೆ ಅರ್ಥ ಮಾಡಿಕೊಂಡಿರೋರು ಆದರೆ ಅವರು ಉತ್ತಮವಾದಂಥ ಪರಿಪಾಲನೆ ಕೊಡಬಲ್ಲರು ಪ್ರಿಯರ ದೇವ್ರ ಮಕ್ಕಳಿರಾ ಇದು ದೇವರ ಮಾತು ನನ್ನ ಮಾತಲ್ಲ ಒಂದನೇ ಶತಮಾನದಲ್ಲಿ ಏಸು ಕ್ರಿಸ್ತರು ಬಂದರೂ ಶಿಷ್ಯರನ್ನು ಆರಿಸ್ಕೊಳ್ತಾರೆ ಏಸು ಕ್ರಿಸ್ತರು ತನ್ನ ಶಿಷ್ಯರನ್ನು ಆರಿಸ್ಕೊಳ್ತಾರೆ ಯಾಕೆಂತ ನೋಡುವಾಗ ಏಸು ಕ್ರಿಸ್ತರು ಬಂದಿರುವಂಥ ಉದ್ದೇಶ ಏನು ಗೊತ್ತಾ ಲೋಕವನ್ನು ಕಾಪಾಡಬೇಕು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ಪಾಪದಲ್ಲಿದ್ದಾರೆ ವ್ಯಾಮೋಹದಲ್ಲಿದ್ದಾರೆ ಅದಕ್ಕೆ ಇವರೆಲ್ಲರನ್ನು ಕಾಪಾಡಬೇಕು ಅಂತ ನೋಡಿ ಒಂದು ಸಾರಿ ಯೋಹಾನನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಪ್ರಿಯರೇ ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಲೋಕದಲ್ಲಿ ರೋಗಗಳು ಬಂದಾಗ ಆ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಈ ಪ್ರಕೃತಿಯಲ್ಲಿ ದೇವರು ಔಷಧಿಯನ್ನು ಇಟ್ಟಿದ್ದಾರೆ ಔಷಧಿ ಬೇಕು ಲೋಕದಲ್ಲಿ ಪಾಪ ಲೋಕದಲ್ಲಿ ರೋಗ ಇದೆ ಯಾವುದೇ ರೋಗ ಆಗಿರ್ಬೋದು ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಇದ್ದಂಥ ಯಾವುದೇ ರೋಗ ಆಗಿರ್ಬೋದು ಆ ರೋಗಕ್ಕೆ ನಿವಾರಣೆ ಆಗುವಂಥ ಔಷಧಿ ದೇವರು ಈ ಪ್ರಕೃತಿಯಲ್ಲಿ ಈ ಪಂಚಭೂತಗಳಲ್ಲಿ ಇಟ್ಟಿದ್ದಾರೆ ಈ ಪಂಚಭೂತಗಳಲ್ಲಿ ಆಯುರ್ವೇದಿಕ ಬೇಕೆಂದರೆ ಆಯುರ್ವೇದಿಕ ಹೋಮಿಯೋಪತಿ ಬೇಕೆಂದರೆ ಅದು ಇದೆ ಆನಂತರ ಇಂಗ್ಲೀಷ್ ಮೆಡಿಷನ್ ಇದೆ ಒಟ್ಟಿನಲ್ಲಿ ಕೆಲವರಿಗೆ ಒಂದೊಂದು ಮೆಡಿಷನು ಏನ್ರಿ ಉಪಯೋಗವಾಗುತ್ತೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ರೋಗಕ್ಕೆ ಔಷಧಿ ದೇವರು ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ ಆದರೆ ಪಾಪ ಎಂಬ ರೋಗಕ್ಕೆ ಔಷಧಿ ಇಲ್ಲ ಪ್ರಕೃತಿಯಲ್ಲಿ ಪಾಪ ಎಂಬ ರೋಗಕ್ಕೆ ಔಷಧಿ ಇಲ್ಲ ಪಾಪ ಅಂದರೆ ಅರ್ಥ ಏನು ಒಂದನೇ ಯೋಹಾನನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಪಾಪ ಅಂದರೆ ಅರ್ಥ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಅರ್ಥ ರೀ ಧರ್ಮ ಅಧರ್ಮ ದೇವರ ಧರ್ಮ ದೇವರ ಧರ್ಮ ಏನಂತ ನೋಡುವಾಗ ಯೇಸು ಕ್ರಿಸ್ತರು ಹೇಳಿದ್ದಾರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನ ಶತ್ರು ಇದ್ದರೆ ಆ ಶತ್ರುಗೋಸ್ಕರ ಪ್ರಾರ್ಥಿಸು ನಿನ್ನ ಶತ್ರು ಇದ್ದರೆ ಆ ಶತ್ರುಗೋಸ್ಕರ ಪ್ರಾರ್ಥಿಸು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನಂತೆ ನಿನ್ನ ನೆರೆಯವರನ್ನು ಎಲ್ಲರೂ ಪ್ರೀತಿಸಬೇಕು ಎಲ್ಲರೂ ಪ್ರೀತಿಸಬೇಕು ಎಲ್ಲರೂ ಪ್ರೀತಿಸಬೇಕು ಎನ್ನುವಂಥ ಆಜ್ಞೆ ಕಾನೂನು ಮೂಲಕ ಬರಬೇಕು ಪ್ರಪಂಚಕ್ಕೆ ಈ ಪ್ರಪಂಚಕ್ಕೆ ಏನು ಬರಬೇಕು ಗೊತ್ತಾ ದೇವರ ವಚನಗಳು ಬರಬೇಕು ದೇವರ ವಚನಗಳು ಒಬ್ಬ ಮೂಡನಂತಾನೆ ಒಬ್ಬ ಮೂಡನು ದೇವರ ವಚನಗಳು ಶಾಲೆಯಲ್ಲಿ ಇರು ಕುಡಿದು ತೆಗೆದಾಕ್ರಿ ಅಂತಾನೆ ಒಬ್ಬ ಮೂಡ ದೇವರ ವಚನಗಳು ಇರು ಕುಡಿದು ಶಾಲೆಯಲ್ಲಿ ತೆಗೆದಾಕ್ರಿ ಅಂತ ಚಿಕ್ಕ ಮಕ್ಕಳಿಗೆ ಕಲಿಸುವಂತ ವಾಕ್ಯಗಳಿದು ದೊಡ್ಡವರು ಕೂಡ ಪಾಲಿಸುವಂತ ವಾಕ್ಯಗಳಿದು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನ ಶತ್ರುಗೋಸ್ಕರ ಪ್ರಾರ್ಥಿಸು ಒಂದು ವೇಳೆ ನಿನ್ನ ಶತ್ರು ನಿನ್ನ ಎದುರುಗಡೆ ಉಪವಾಸದಲ್ಲಿದ್ದಾಗ ಅವನಿಗೆ ಒಂದು ತುತ್ತು ಊಟವನ್ನು ಕೊಡು ಅಂತ ದೇವರು ಹೇಳಿದ್ದಾರೆ ಈ ಮಾತನ್ನು ಪ್ರತಿಯೊಬ್ಬರು ಪಾಲಿಸಿದರೆ ಅದ್ಭುತವಾಗಿರುತ್ತೆ ಈ ಪ್ರಪಂಚ ಅದ್ಭುತವಾಗಿರುತ್ತೆ ಈ ಪ್ರಪಂಚ ಇದು ದೇವರ ಧರ್ಮ ಇದು ಪ್ರತಿ ಮನುಷ್ಯರು ಪಾಲಿಸಬೇಕಾದಂಥ ಧರ್ಮ ಇದು ದೇವರ ಧರ್ಮ ಇದು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದರೆ ಅದು ಅಧರ್ಮ ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಅದು ಅಧರ್ಮ ದೇವರ ಧರ್ಮವನ್ನು ಮೀರುವಂಥದ್ದೇ ಪಾಪ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಅಂದರೆ ಲೋಕದಲ್ಲಿ ತುಂಬಿಕೊಂಡಿದೆ ಅಂತ ನೋಡುವಾಗ ಅಧರ್ಮ ತುಂಬಿಕೊಂಡಿದೆ ಅಧರ್ಮ ಅಂದರೆ ಪಾಪವು ತುಂಬಿಕೊಂಡಿದೆ ಈ ಪಾಪವನ್ನು ತೆಗೆದುಹಾಕೋದಕ್ಕೆ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಗೊತ್ತಾ ಒಂದನೇ ಶತಮಾನದಲ್ಲಿ ಬಂದಿದ್ದಾರೆ ಏನು ತೆಗೆದುಹಾಕೋದಕ್ಕೆ ಯಾವುದರಿಗೋಸ್ಕರ ಪಾಪ ನಿವಾರಣೆಗೋಸ್ಕರ ಅಂದರೆ ಪಾಪ ನಿವಾರಣೆ ಹೇಗೆ ಆಗುತ್ತೆ ಅಂತ ನೋಡುವಾಗ ದೇವರನ್ನು ಒಪ್ಪಿಕೊಳ್ಬೇಕು ಮೊದಲನೇದಾಗಿ ಹೃದಯದಲ್ಲಿ ದೇವರನ್ನು ಒಪ್ಪಿಕೊಳ್ಬೇಕು ತಂದೆಯಾದ ದೇವರನ್ನು ಯೇಸು ಕ್ರಿಸ್ತರನ್ನು ಪವಿತ್ರ ಆತ್ಮರನ್ನು ಒಪ್ಪಿಕೊಂಡಾಗ ಆ ನಂತರ ಪಾಪವನ್ನು ಬಿಡಬೇಕು ಪಾಪವನ್ನು ಬಿಟ್ಟ ನಂತರ ಎರಡನೇದಾಗಿ ಮತ್ತೆ ಪಾಪ ಮಾಡಕೂಡದು ಪ್ರತಿಯೊಬ್ಬರು ವಾಕ್ಯಕ್ಕೆ ತಲೆ ಬಾಗಿಸ್ಬೇಕು ವಾಕ್ಯಕ್ಕೆ ತಲೆ ಬಾಗಿಸ್ಬೇಕು ಬೋಧಕರು ಬೋಧನೆ ಮಾಡುವಂಥ ಬೋಧಕರೇ ದ್ರೋಹಿಗಳಾಗಿದ್ದಾರೆ ದೇವರ ವಾಕ್ಯವನ್ನು ಕೇಳುವಂಥ ವಿಶ್ವಾಸಿಗಳು ಕೂಡ ನಾವು ಕ್ರೈಸ್ತರಿಂದ ಹೇಳ್ಕೊಳ್ಳೋರು ಕೂಡ ಏನಾಗಿದ್ದಾರೆ ಅಂತ ನೋಡುವಾಗ ದೇವರ ವಾಕ್ಯ ಪಾಲಿಸ್ತಾ ಇಲ್ಲ ದೇವರ ವಾಕ್ಯ ಪಕ್ಕಕ್ಕಿಟ್ಟಿದ್ದಾರೆ ಇನ್ನು ಹೊರಗಡೆ ಇದ್ದಂಥ ಜನರು ಏನಾಗ್ತಾರೆ ಹೇಳಿ ಲೋಕವನ್ನು ಕಾಪಾಡುವಂಥ ಜವಾಬ್ದಾರಿ ಲೋಕವನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಜವಾಬ್ದಾರಿ ನಿನಗಿರುವಾಗ ನೀನು ಏನು ಮಾಡ್ತಾ ಇದೀಯ ಏನು ಮಾಡ್ತಾ ಇದೀಯ ಈ ಲೋಕದಲ್ಲಿ ಏನಯ್ಯ ನೀನು ಮಾಡ್ತಾ ಇದ್ದೀಯಾ ಏನಮ್ಮ ನೀನು ಮಾಡ್ತಾ ಇದ್ದೀಯಾ ಹಾಂ ಯಾರೋ ಒಂದು ಮಾತು ಬೈತಾರೆ ಎಂದು ಯಾರೋ ಒಂದು ಮಾತು ಅಂತಾರೆ ಎಂದು ದೇವರನ್ನು ಬಿಟ್ಟು ಪಕ್ಕಕ್ಕೆ ಇಟ್ಟು ನಿನ್ನ ಕೆಲಸದಲ್ಲಿ ನೀನು ಇದೀಯ ಹಾಗಾದರೆ ಶಿಷ್ಯರ ಇತಿಹಾಸ ಯಾವಾಗ ಗೊತ್ತಾಗುತ್ತೆ ನಿನಗೆ ಭಕ್ತರ ಇತಿಹಾಸ ಯಾವಾಗ ಗೊತ್ತಾಗುತ್ತೆ ನಿನಗೆ ಆ ಭಕ್ತರ ಇತಿಹಾಸವನ್ನು ನೋಡುವಾಗ ದೇವರ ವಾಕ್ಯವನ್ನು ಪಾಲಿಸಿದವರು ದೇವರ ವಾಕ್ಯಕ್ಕೆ ವಿಧೇಯರಾದವರು ಭಕ್ತಿಯಿಂದ ನಡ್ಕೊಂಡವರು ಆ ಭಕ್ತಿಯಲ್ಲಿ ಇದ್ದವರು ನಡ್ಕೊಂಡವ್ರು ನೋಡುವಾಗ ಅಪೋಸ್ತಲರಿದ್ದಾರೆ ಆ ಅಪೋಸ್ತಲರಲ್ಲಿ ಈ ದಿನ ಫಿಲಿಪ್ಪನ ಪರಿಚಯ ಈ ಫಿಲಿಪ್ಪರಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ ವಾಕ್ಯದ ಮೂಲಕ ನಾವು ಈ ದಿನ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಫಿಲಿಪ್ಪನು ಎಂಬ ಹೆಸರಿಗೆ ಅರ್ಥ ಸಮಾಧಾನ ಪಡಿಸುವವನು ಅಂತ ಏನ್ರಿ ಈ ಹೆಸರಿನಲ್ಲಿ ಎಷ್ಟು ಮಂದಿ ಭಕ್ತರಿದ್ದಾರೆ ಅಂತ ನೋಡುವಾಗ ಒಂದು ಮತ್ತ ಏನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನವನ್ನು ನೋಡೋಣ ಮತ್ತ ಏನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಯೇಸು ಫಿಲಿಪ್ಪನ ಕೈಸರಿಯಾ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಫಿಲಿಪ್ಪನು ಎಂಬುವಂಥ ವ್ಯಕ್ತಿ ಯಾರತ ನೋಡುವಾಗ ಯಹೋದ್ಯರ ಬಳಿಯಲ್ಲಿ ಅಧಿಕಾರಿಗಳು ಅಂದ್ರೆ ರೋಮನರ ಆಳ್ವಿಕೆಯಲ್ಲಿ ಇದ್ದಂತ ಅಧಿಕಾರಿ ಅಂದರೆ ರೋಮನರ ಆಳ್ವಿಕೆ ಇದೆ ಒಂದನೇ ಶತಮಾನದಲ್ಲಿ ಅವರು ಪ್ರಪಂಚವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಪ್ರಪಂಚವನ್ನು ಪರಿಪಾಲನೆ ಮಾಡುವಂಥ ಅವರ ಕಾಲದಲ್ಲಿ ಯಹೋದ್ಯರನ್ನು ಆಳುವಂಥ ಅಧಿಕಾರಿಗಳು ಓಕೆನಾ ಇಲ್ಲೊಬ್ಬ ಫಿಲಿಪನ್ ಕಾಡ್ತಾನೆ ಇನ್ನೊಬ್ಬ ಫಿಲಿಪನ್ ನಾವು ನೋಡೋಣ ಹನ್ನೆರಡು ಮಂದಿ ಅಪೋಸ್ತಲರಿದ್ದಾರೆ ಈ ಹನ್ನೆರಡು ಮಂದಿ ಅಪೋಸ್ತಲರಲ್ಲಿ ಒಬ್ಬ ಫಿಲಿಪನ್ ಇದ್ದಾನೆ ಯಾರಂತೂ ನೋಡುವಾಗ ಮತ್ತೆ ಬರೆದ ವಾರ್ತೆಯ ಹತ್ತನೇ ಅಧ್ಯಾಯ ಎರಡನೇ ವಚನ ಆತನು ಕಳಿಸಿಕೊಟ್ಟ ಅಪೋಸ್ತಲರ್ನೆಂಬ ಹನ್ನೆರಡು ಮಂದಿಯ ಹೆಸರುಗಳು ಯಾವೆಂದರೆ ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ ಅವನ ತಮ್ಮನಾದ ಅಂದ್ರೆಯ ಜಬದಾಯನ ಮಗನಾದ ಯಾಕೋಬ ಅವನ ತಮ್ಮನಾದ ಯೋಹಾನ ಫಿಲಿಪ್ಪ ಬರ್ತಲೋಮಯ ತೋಮ ಸುಂಕದ ಮತ್ತಾಯ ಅಲ್ಫಾಯನ ಮಗನಾದ ಯಾಕೋಬ ತದ್ದಾಯನ ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ ಈ ಹನ್ನೆರಡು ಮಂದಿ ಈ ಹನ್ನೆರಡು ಮಂದಿಯಲ್ಲಿ ಎಷ್ಟು ಮಂದಿಯನ್ನು ಕುರಿತು ನಾವು ತಿಳ್ಕೊಂಡಿದ್ದೀವಿ ಪೇತ್ರನನ್ನು ಕುರಿತು ತಿಳ್ಕೊಂಡಿದ್ದೀವಿ ಆಂಧ್ರಯನನ್ನು ಕುರಿತು ತಿಳ್ಕೊಂಡಿದ್ದೇವೆ ಯೋಹಾನನನ್ನು ಕುರಿತು ತಿಳ್ಕೊಂಡಿದ್ದೇವೆ ಯಾಕೋಬನನ್ನು ಕುರಿತು ಕೂಡ ತಿಳ್ಕೊಂಡಿದ್ದೇವೆ ಹೌದಲ್ವ ಈಗ ಫಿಲಿಪ್ಪನನ್ನು ಕುರಿತು ನಾವು ಈ ದಿನ ತಿಳ್ಕೊಳ್ಬೇಕಾಗಿದೆ ಅಂದರೆ ಅಧಿಕಾರಿಗಳಲ್ಲಿ ಕೂಡ ಎಷ್ಟೋ ಮಂದಿ ಫಿಲಿಪ್ಪರು ಎಂಬುವಂಥವ್ರು ಇದ್ದಾರೆ ಆದರೆ ಬೈಬಲ್ ಗ್ರಂಥದಲ್ಲಿ ಎಲ್ಲರ ಹೆಸರುಗಳು ಇರೋದಿಲ್ಲ ಅಲ್ಲೆಬ್ಬರು ಇಲ್ಲೊಬ್ಬರ ಹೆಸರುಗಳು ಇರುತ್ತೆರೆ ಆದರೆ ಬೈಬಲ್ ಗ್ರಂಥದಲ್ಲಿ ಕೆಲವರು ಇದ್ದಾರೆ ಎಂದು ತೋರಿಸ್ತಾ ಇದ್ದೀನಿ ಆದರೆ ಇವತ್ತು ತಿಳ್ಕೊಳ್ಬೇಕಾದಂಥದ್ದು ಯಾರ ಪರಿಚಯ ಅಂತ ನೋಡುವಾಗ ಅಪೋಸ್ತಲನಾದ ಫಿಲಿಪ್ಪನ ಪರಿಚಯ ಓಕೆನಾ ಈ ಈತನು ಅಪೋಸ್ತಲನು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಪೋಸ್ತಲರು ಏಳು ಮಂದಿಯನ್ನು ಆರಿಸ್ಕೊಳ್ತಾರೆ ಯಾವಾಗಂತೂ ನೋಡುವಾಗ ಒಂದನೇ ಶತಮಾನದಲ್ಲಿ ಸುವಾರ್ತೆ ಪ್ರಾರಂಭ ಮಾಡ್ತಾರೆ ಅಪೋಸ್ತಲರು ಸುವಾರ್ತೆ ಪ್ರಾರಂಭ ಮಾಡಿದಾಗ ಜನ ಅಭಿವೃದ್ಧಿ ಆಗ್ತಾರೆ ಸಭೆ ಡೆವಲಪ್ ಆಗುತ್ತೆ ಅನೇಕರು ಏಸು ಕ್ರಿಸ್ತರನ್ನು ಹಿಂಬಾಲಿಸ್ತಾರೆ ಸಮಾಧಾನದಿಂದ ಅಂಥ ಒಂದು ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇವರನ್ನು ಕೊಂಡಾಡ್ತಾರೆ ದೇವರನ್ನು ಮಹಿಮೆ ಪಡಿಸ್ತಾರೆ ಆರಾಧಿಸ್ತಾರೆ ಪ್ರೇರೆ ಅವರ ಕಾಲದಲ್ಲಿ ಸಭೆಯಲ್ಲಿ ಗೊಂದಲ ಪ್ರಾರಂಭವಾಗುತ್ತೆ ಯಾಕೆ ಗೊಂದಲ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಒಂದನೇ ವಚನವನ್ನು ನೋಡಿ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಒಂದನೇ ವಚನ ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕು ಭಾಷೆಯವರು ಇಬ್ರಿಯಾ ಭಾಷೆಯವರ ಮೇಲೆ ದಿನ ದಿನ ಉಪಚಾರದಲ್ಲಿ ನಮ್ಮ ವಿಧಿವೆಯರನ್ನು ಸರಿಯಾಗಿ ಪರಂಬರಿಸುವುದಿಲ್ಲವೆಂದು ಗುಣಗುಟ್ಟಿದರು ಯಾರಿಂದ ಯಾರಿಗೆ ಬಂದಿದೆ ಗ್ರೇಕು ಭಾಷೆಯವರು ಇಬ್ರಿಯಾ ಭಾಷೆಯವರ ಮೇಲೆ ದಿನ ದಿನ ಉಪಚಾರದಲ್ಲಿ ನಮ್ಮ ವಿಧಿವೆಯರನ್ನು ಸರಿಯಾಗಿ ಪರಂಭರಿಸುವುದಿಲ್ಲವೆಂದು ಗುಣಗುಟ್ಟಿದರು ಇಬ್ರಿಯರು ಇದ್ದಾರೆ ಏನ್ರಿ ಗ್ರೀಕರು ಇದ್ದಾರೆ ಗ್ರೀಕರು ಇಬ್ರಿಯರು ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನು ನಂಬಿಕೊಂಡಿದ್ದಾರೆ ಅವರವರ ಭಾಷೆಯವರು ಇದ್ದಾರೆ ಅಂತ ತಿಳ್ಕೊಳ್ಳಿ ತುಂಬ ಪ್ರೀತಿಸ್ತಾ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಕನ್ನಡದವರು ಕನ್ನಡದವರು ಕೂಡ ಒಗ್ಗಟ್ಟಾಗ್ತಾರೆ ತಮಿಳು ತಮಿಳುನವ್ರು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ ತೆಲುಗಿನವರೆಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ ಕೇರಳದವರೆಲ್ಲರು ಕೂಡ ಒಂದು ಒಂದು ಬ್ಯಾಚ್ ಆಗುತ್ತೆ ಅದೇ ಪ್ರಕಾರ ಇಲ್ಲಿ ಕೂಡ ಗ್ರೀಕಿನವರು ಒಂದು ಬ್ಯಾಚು ಇಬ್ರಿಯವರು ಇನ್ನೊಂದು ಬ್ಯಾಚ್ ಆಗುತ್ತೆ ಅವ್ರ ಮಧ್ಯದಲ್ಲಿ ಏನ್ರಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂದರೆ ಒಂದು ಶತಮಾನದಲ್ಲಿ ಮನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಏಕ ಅಭಿಪ್ರಾಯದಿಂದ ಬೆಳೀತಾ ಇದೆ ಡೆವಲಪ್ ಆಗ್ತಾ ಇದೆ ಅವರ ಮಧ್ಯದಲ್ಲಿ ಸೈತನ್ ಡುಮುಕ್ ಅಂತ ಒಂದು ಯಾವುದೊಂದು ಕಲ್ಲೆಸಿತಾನೆ ಆ ನಿಮ್ದು ಆ ಭಾಷೆ ದಿ ಭಾಷೆ ಇವರಿಬ್ಬರ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ವಿಭೇದಗಳು ನಮ್ಮ ಮಧ್ಯದಲ್ಲೂ ಕೂಡ ಕುಲ ಜಾತಿ ಮತ ಇಲ್ಲಾಂದ್ರೆ ಭಾಷೆ ಎನ್ನುವಂಥ ಜಗಳ ಇದೆ ನೋಡಿ ಇದು ಒಳ್ಳೆಯದಲ್ಲ ಇದು ಎಲ್ಲರ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಧಾನದಿಂದ ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿ ಜೀವಿಸಬೇಕು ಅದನ್ನು ಬಿಟ್ಟು ಜಗಳ ಒಟ್ಟೆಗಿಚ್ಚು ಯಾಕ್ರಿ ಬೇಕ್ರಿ ಇವೆಲ್ಲ ಯಾಕಯ್ಯ ಬೇಕು ಇವೆಲ್ಲ ಬೇಡಯ್ಯ ದೇವರನ್ನ ತಿಳ್ಕೊಂಡು ಭಕ್ತಿಯಿಂದ ಜೀವಿಸಿದರೆ ಎಷ್ಟು ಉತ್ತಮವಾದಂಥ ಜೀವನ ಅದು ಎಷ್ಟು ಒಳ್ಳೆಯ ಜೀವನ ಅದು ಇನ್ನೊಬ್ಬರಿಗೆ ಒಂದು ತುತ್ತು ಕೊಡುವಂಥ ಜೀವನ ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ನೀರು ಕೊಡುವಂಥ ಜೀವನ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಜೀವನ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಜೀವನ ಅದು ಎಷ್ಟು ಅದ್ಭುತವಾದಂಥ ಜೀವನ ರೀ ಅದು ಅದು ದೇವರ ಮೂಲಕ ಬರುತ್ತೆ ರೀ ಅದು ಇನ್ನೊಬ್ಬರನ್ನ ದೋಚಿಕೊಳ್ಳೋದು ಇದೆಯಂಥ ಜೀವನ ದರಿದ್ರ ಜೀವನ ಇನ್ನೊಬ್ಬರಲ್ಲಿ ಲಂಚವನ್ನು ಸ್ವಾಧೀನ ಮಾಡಿಕೊಂಡು ಇನ್ನೊಬ್ಬರ ಬಳಿಯಲ್ಲಿ ಎಲ್ಲವನ್ನು ಕೂಡ ಸ್ವಾಧೀನ ಮಾಡಿಕೊಂಡು ಕಸ್ಕೊಂಡು ತಿನ್ನುವಂಥದ್ದು ನಾಯಿಗಳು ತಿನ್ನುತ್ತೆ ಅಲ್ವಾ ನಾಯಿಗಳು ಕಸ್ಕೊಂಡು ತಿಂತಾ ಇರುತ್ತೆ ಅಂಥ ಜೀವನ ಬೇಕಾ ನಮಗೆ ಬುದ್ಧಿ ಜ್ಞಾನ ಕೊಟ್ಟಿದ್ದಾರೆ ದೇವರು ಸರ್ವೇಶ್ವರನು ಆ ಪರಮಾತ್ಮನು ಸರ್ವಶಕ್ತನು ಬುದ್ಧಿ ಜ್ಞಾನ ವಿವೇಕವನ್ನು ಕೊಟ್ಟಿರುವಾಗ ಬುದ್ಧಿ ಜ್ಞಾನವನ್ನು ಪಡ್ಕೊಂಡಿರುವಂಥ ನಾವು ನಾಯಿಗಳ ಹಾಗೆ ಕಚ್ಕೊಂಡು ತಿಂತಾ ಇದ್ದೀವಿ ಬಡವರನ್ನ ನಾಯಿಗಳ ಹಾಗೆ ಏನ್ರಿ ಮದುವೆ ಮಂಟಪದಲ್ಲಿ ಪತ್ರೋಳಿಗಳಿರುತ್ತೆ ನೋಡಿ ಈ ಪತ್ರೋಳಿಗಳೆಲ್ಲ ಕೂಡ ಎಲ್ಲ ಸೇರಿಸಿ ಏನರ ಹೊರಗಡೆ ಹಾಕ್ತಾ ಇರ್ತಾರೆ ಹೊರಗಡೆ ಹಾಕಿದ್ದಾಗ ಈ ಪತ್ರೋಳಿಗಳಲ್ಲಿರುವಂಥ ಏನರೀ ಅನ್ನವನ್ನು ಕಸ್ಕೊಂಡು ತಿನ್ನೋದಕ್ಕೆ ನಾಯಿಗಳು ಏನು ಮಾಡ್ತಾ ಗೊತ್ತಾ ಚಿಂದಿ ಚಿಂದಿ ಮಾಡುತ್ತೇರಿ ಈ ಸಮಾಜವನ್ನು ನೋಡುವಾಗ ಆಗ ಅನ್ನಿಸ್ತಾ ಇಲ್ವಾ ಸಮಾಜವನ್ನು ನೋಡುವಾಗ ಆಗ ಅನ್ನಿಸ್ತಾ ಇಲ್ವ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ರೀ ಹಿರಿಯರಿಗೆ ಬುದ್ಧಿವಂತರಿಗೆ ಒಳ್ಳೆ ಭಕ್ತರಿಗೆ ಒಳ್ಳೆಯವರಿಗೆ ಅರ್ಥ ಆಗುತ್ತೆ ಅದೇ ನಡೀತಾ ಇದೆ ಸಮಾಜದಲ್ಲಿ ನೋಡಿ ಒಂದನೇ ಶತಮಾನದಲ್ಲಿ ಕೂಡ ಪ್ರಿಯರ ದೇವ್ರ ಮಕ್ಕಳಿರೋ ಸಭೆಯ ಮಧ್ಯದಲ್ಲಿ ಯಾರ್ಯಾರಿಗೆ ಗ್ರೀಕರಿಗೂ ಇಬ್ರಿಯರಿಗೂ ಭೇದಗಳು ಉಂಟಾಗಿದೆಯಂತೆ ಅದಕ್ಕೆ ಈ ಹನ್ನೆರಡು ಮಂದಿ ಅಪ್ಪೋಸ್ತರು ಬಳಿಯಲು ಹೋಗುತ್ತೆ ಹನ್ನೆರಡು ಮಂದಿ ಯಾರಂದರೆ ಇವರು ಸುವಾರ್ತಿ ಮಾಡೋರು ಅಂದರೆ ಏಸು ಕ್ರಿಸ್ತರ ಮೂಲಕ ವಾಕ್ಯಗಳನ್ನು ತಿಳ್ಕೊಂಡು ದೇವರ ಪ್ರೀತಿಯನ್ನು ಸಾರಿ ಸಮಾಜವನ್ನು ಕಾಪಾಡೋದಕ್ಕೆ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಉತ್ತಮವಾದಂಥ ಸಮಾಜವನ್ನು ಕಟ್ಟೋದಕ್ಕೆ ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಪ್ರಯಾಸ ಪಡುವಂಥ ಭಕ್ತರವ್ರು ಹನ್ನೆರಡು ಮಂದಿ ಅವರ ಮಧ್ಯದಲ್ಲಿ ಬಂದು ಅಯ್ಯ ಅಯ್ಯ ಏನಪ್ಪ ಏನಾಗಿದೆ ಏನಿಲ್ಲ ಗ್ರೀಕು ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ಅವರ ಮಧ್ಯದಲ್ಲಿ ವಿಧಿಯವರು ಇದ್ದಾರಲ್ವಾ ಇವರಿಗೆ ಊಟ ಕೊಡುವಂಥ ವಿಷಯದಲ್ಲಿ ಸ್ವಲ್ಪ ಏರುಪೇರು ಮಾಡ್ತಾ ಇದ್ದಾರೆ ಅಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ ನೀವೇ ವಿಚಾರ ಮಾಡಿ ಅಂದಾಗ ಆಗ ಅಪೋಸ್ತಲರು ದೇವರ ಬಳಿಯಲ್ಲಿ ವಿಚಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಏಳು ಮಂದಿಯನ್ನು ಆರಿಸ್ಕೊಳ್ತಾರೆ ಆ ಏಳು ಮಂದಿಯಲ್ಲಿ ಒಬ್ಬನು ಫಿಲಿಪ್ಪನು ಅಪೋಸ್ತಲರಲ್ಲಿ ಒಬ್ಬ ಫಿಲಿಪ್ಪನ್ ಇದ್ದಾನೆ ಹೌದಲ್ವಾ ಅಪೋಸ್ತಲರಲ್ಲಿ ಒಬ್ಬ ಫಿಲಿಪ್ಪನ್ ಇದ್ದಾನೆ ಅದೇ ಪ್ರಕಾರ ಅಪೋಸ್ತಲರು ಆರಿಸ್ಕೊಳ್ತಾರೆ ಏಳು ಮಂದಿಯನ್ನು ಆ ಏಳು ಮಂದಿಯನ್ನು ಆರಿಸ್ಕೊಂಡಾಗ ಅವರ ಮಧ್ಯದಲ್ಲೂ ಕೂಡ ಒಬ್ಬ ಫಿಲಿಪ್ಪನ್ ಇದ್ದಾನೆ ನೋಡೋಣವಾ ಎರಡನೇ ವಚನ ಆಗ ಹನ್ನೆರಡು ಮಂದಿ ಅಪೋಸ್ತಲರು ಶಿಷ್ಯ ಮಂಡಲಿಯನ್ನು ಕೂಡಿಸಿ ನಾವು ದೇವರ ಉಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲ ಆದ್ದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಪವಿತ್ರಾತ್ಮಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯ ಉಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು ಈ ಮಾತು ಸರ್ವ ಮಂಡಲಿಗೆ ಒಳ್ಳೆಯದೆಂದು ತೋಚಿತು ಅವರು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನು ಆದ ಸ್ಟೆಫೇನನನ್ನು ಫಿಲಿಪ್ಪ ಫ್ರಕೋರ ನಿಕನೋರಾ ತಿಮೋನಾ ಫರ್ಮೇನ ಯಹೋದ್ಯ ಮತಾವಿಲಂಬಿಯಾದ ಅಂತ್ಯಯೋಕ್ಯದ ನಿಕೋಲಾಯ ಎಂಬುವವರನ್ನು ಆರಿಸಿಕೊಂಡು ಇವರಲ್ಲಿ ನೋಡಿ ಫಿಲಿಪ್ಪನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ ಏನು ರೀ ಇವರೆಲ್ಲರೂ ಆರಿಸ್ಕೊಂಡು ಅವರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ವರಗಳನ್ನು ಅವರಿಗೆ ಕೊಟ್ಟು ಏನು ರೀ ಸೇವೆ ಮಾಡೋದಕ್ಕೆ ಒಂದು ಎಂಥ ಸೇವೆ ಗೊತ್ತಾ ಅವರನ್ನು ಆರಿಸ್ಕೊಂಡಿದ್ದಾರೆ ಯಾಕೆ ಆರಿಸಿಕೊಂಡಿದ್ದಾರೆ ಅಂತ ನೋಡುವಾಗ ಸಭೆಯಲ್ಲಿ ಉಪಚಾರ ಮಾಡೋದಿಕ್ಕೆ ಸಭೆಯಲ್ಲಿ ಉಪಚಾರ ಮಾಡುವಂಥ ಇವರು ಎರಡನೇದಾಗಿ ಏನು ಮಾಡಿದ್ದಾರೆ ಗೊತ್ತಾ ವಾಕ್ಯವನ್ನು ಬೋಧನೆ ಮಾಡಿದ್ದಾರೆ ಪ್ರಿಯರೇ ವಾಕ್ಯವನ್ನು ಅಂದರೆ ಸಭೆಯಲ್ಲಿ ಎಲ್ಲರಿಗೂ ಊಟ ಕೊಟ್ಟಿದ್ದಾರಾ ಊಟವನ್ನು ಕೊಟ್ಟಿದ್ದಾರೆ ಎಲ್ಲರಿಗೆ ಊಟ ಕೊಟ್ಟಿದ್ದಾರೆ ನೀರನ್ನು ಕೊಟ್ಟಿದ್ದಾರೆ ಹಂಚಿದ್ದಾರೆ ಆನಂತರ ದೇವರ ಉಪದೇಶವನ್ನು ಕೂಡ ಸಾರಿದ್ದಾರೆ ಏನ್ರಿ ಈಗಿನ ಕಾಲದಲ್ಲಿ ದೇವರ ಉಪದೇಶವನ್ನು ಸಾರುವಂಥ ಒಬ್ಬ ಸೇವಕರಿದ್ದಾರೆ ತಿಳ್ಕೊಳ್ಳಿ ಏನ್ರಿ ಒಂದು ನೂರು ಮಂದಿ ಬಳಿಯಲ್ಲಿ ವಾಕ್ಯವನ್ನು ಹೇಳಿದಾಗ ವಾಕ್ಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಾಗ ಆ ಮನುಷ್ಯನ ಸೇವೆ ಮಾಡೋದಕ್ಕೆ ಸಿದ್ಧನಾಗ್ತಾನ ನಾನು ಯಾಕೆ ಸೇವ್ ಮಾಡಲಿ ನಾನು ವಾಕ್ಯವನ್ನು ಹೇಳುವವನು ಗೊತ್ತಾ ನಿನಗೆ ಅಂತಾನೆ ಅಂದರೆ ಸ್ವಲ್ಪ ನಮಗೆ ವಾಕ್ಯ ಕಲ್ತ್ರೂ ಸ್ವಲ್ಪ ನಮಗೆ ಅಧಿಕಾರ ಬಂದ್ರೂ ಜನರ ಮಧ್ಯದಲ್ಲಿ ಸ್ವಲ್ಪ ಹೆಸರು ಬಂದ್ರೂ ಕೂಡ ಏನ್ರಿ ಕೊಂಬುಗಳು ಬರುತ್ತೆ ರೀ ತಾಳ್ಮೆ ಆಗಲಿ ತಗ್ಗಿಸ್ಕೊಳ್ಳುವಂಥ ಗುಣ ಆಗಲಿ ನಮ್ಮಲ್ಲಿ ಇರೋದಿಲ್ಲ ಆದರೆ ಏಳು ಮಂದಿ ಅವರು ಇದ್ದಾರೆ ಪ್ರಿಯರ ದೇವರ ಮಕ್ಕಳಿಗೆ ಅವರ ಮಧ್ಯದಲ್ಲಿ ಫಿಲಿಪ್ಪನ್ ಆಗಿರ್ಬೋದು ಸ್ಟೆಫೆನನ್ ಆಗಿರ್ಬೋದು ಅದ್ಭುತವಾದಂಥ ಭಕ್ತರು ಅವರು ಊಟದ ಉಪಚಾರ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಇದ್ದುಕೊಂಡು ಎಲ್ಲರಿಗೂ ಕರೆಕ್ಟಾಗಿ ಬಳಸ್ತಾ ಇದ್ದಾರಾ ನೋಡಿರಿ ಬಡವರು ಶ್ರೀಮಂತರು ಅಂತ ಭೇದ ಇಲ್ಲ ಎಲ್ಲರೂ ಒಂದೇ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಂದೇ ಇದರಲ್ಲಿ ದೊಡ್ಡವರು ಚಿಕ್ಕವರು ಭೇದ ಬೇಡ ಎಲ್ಲರನ್ನು ಸಮವಾಗಿ ನೋಡಬೇಕಂತ ಹೇಳಿ ಏನ್ರಿ ಎಲ್ಲರೂ ಒಗ್ಗಟ್ಟಾಗಿ ವಾಕ್ಯವನ್ನು ಕೇಳುವಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಒಗ್ಗಟ್ಟಾಗಿ ದೇವರನ್ನು ಘನಪಡಿಸುವಂಥದ್ದು ಒಗ್ಗಟ್ಟಾಗಿ ಊಟ ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ರೀ ಅವರ ಮಧ್ಯದಲ್ಲಿ ಗೊಂದಲ ಉಂಟಾದಾಗ ಈ ಅಪೋಸ್ತಲರು ಏಳು ಮಂದಿ ಆರಿಸ್ಕೊಳ್ತಾರೆ ಆರಿಸ್ಕೊಂಡ ನಂತರ ಇವರಿಗೆ ಕೆಲಸ ಕೊಡ್ತಾರೆ ಇವರೇನು ಮಾಡ್ತಾರೆ ಅಂದರೆ ಸಭೆಯಲ್ಲಿ ಊಟ ಉಪಚಾರ ಕೊಡುವಂಥದ್ದು ಎರಡನೇದಾಗಿ ವಾಕ್ಯವನ್ನು ಸಾರುವಂಥದ್ದು ಆಮೇಲೆ ನೋಡಿ ಸಭೆಯಲ್ಲಿ ಏನಾಗಿದೆ ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದನೇ ವಚನ ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಯಾರ ಕೊಲೆಗೆ ಸೆಫೇನನ ಕೊಲೆಗೆ ಎಂದರೆ ಸ್ಟೆಫೇನನ್ನು ಅಂದರೆ ಏಳು ಮಂದಿಯಲ್ಲಿ ಒಬ್ಬನು ಸ್ಟೆಫೇನನು ಈ ಸ್ಟೆಫೇನನ್ನು ಸಭೆಯಲ್ಲಿ ಸೇವೆ ಮಾಡೋದಕ್ಕೂ ಇದ್ದಾನೆ ಎರಡನೇದಾಗಿ ಸುವಾರ್ತಿ ವಾಕ್ಯಗಳನ್ನು ಎಂಥವ್ರ ಬಳಿಯಲ್ಲಿ ವಾಕ್ಯಗಳನ್ನು ಹೇಳಿದ್ದಾನಂತ ನೋಡುವಾಗ ದೊಡ್ಡ ದೊಡ್ಡ ಪರಿಷಾಯರು ಯಾಜಕರು ಮಹಾಯಾಜಕರಿದ್ದಾರೆ ಅವರ ಮಧ್ಯದಲ್ಲಿ ಕ್ರಿಸ್ತನನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡುವಾಗ ಏನರೇ ಅವರೆಲ್ಲರೂ ಬಂದು ಸ್ಟೆಫೇನನ್ನು ಹೇಳ್ಕೊಂಡೋಗಿ ಕಲ್ಲೆಸುದು ಕೊಂದಾಗ್ತಾರೆ ಸಭೆಯಲ್ಲಿ ಒಂದನೇ ಶತಮಾನದಲ್ಲಿ ಸಭೆಯಲ್ಲಿ ಮಹಾಶ್ರಮೆ ಉಂಟಾಗುತ್ತೆ ಅಲ್ಲಿ ನೋಡಿ ನೋಡಿ ಆ ದಿವಸಗಳಲ್ಲಿ ಎರ್ಷಲೆಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ದೊಡ್ಡ ಹಿಂಸೆ ಪವಿತ್ರಾತ್ಮನ ಪ್ರೇರಣೆ ಮೂಲಕ ಬರೆಯಲ್ಪಟ್ಟಿರುವಂಥ ವಚನ ಇದು ಏನಾಗುತ್ತೆ ಅಪೋಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು ಭಕ್ತರಾದ ಜನರು ಸಫೇನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು ಆದರೆ ಸೌಲನು ಮನೆ ಮನೆಗಳಲ್ಲಿ ಒಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಸಭೆಯನ್ನು ಹಾಳು ಮಾಡ್ತಾ ಇದ್ದಾನಂತೆ ಸಭೆಯಲ್ಲಿ ದೊಡ್ಡ ಹಿಂಸೆ ಉಂಟಾದಾಗ ಎಲ್ಲರೂ ಚದರಿ ಹೋಗಿದ್ದಾರೆ ಪ್ರೇರಿ ಚದರಿ ಹೋಗಿರುವಂಥದ್ದು ಮತ್ತು ಫಿಲಿಪ್ಪನು ಕೂಡ ಏನಾಗಿದೆ ಗೊತ್ತಾಯ ಈ ಏಳು ಮಂದಿಯಲ್ಲಿರುವಂಥ ಒಬ್ಬ ಫಿಲಿಪ್ಪನು ಏನಾಗಿದ್ದಾನೆ ಈತನು ನಾಲ್ಕನೇ ವಚನ ಚದರಿ ಹೋದವರು ಅಲ್ಲೆಲ್ಲಿ ಹೋಗಿ ಸುವಾರ್ತಿ ವಾಕ್ಯವನ್ನು ಸಾರುತ್ತಿದ್ದರು ಫಿಲಿಪನು ಸಮರ್ಯಾವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು ಪ್ರಕಟಿಸಿದನು ಅಂದರೆ ಈ ಫಿಲಿಪ್ಪನು ದೇವರ ವಾಕ್ಯವನ್ನು ಸಾರುವಂಥ ಸುವಾರ್ತಿಯಲ್ಲಿ ಹೋಗಿದ್ದಾನೆ ಪ್ರಿಯರ್ ಯಾವ ಫಿಲಿಪನು ಅಪೋಸ್ತಲನಾಗಿರುವಂಥ ಈ ಫಿಲಿಪ್ಪನಲ್ಲ ಅಪೋಸ್ತಲರು ಆರಿಸ್ಕೊಂಡಿರುವಂಥ ಏಳು ಮಂದಿಯನ್ನು ಆರಿಸ್ಕೊಳ್ತಾರಲ್ವ ಆ ಏಳು ಮಂದಿಯಲ್ಲಿ ಒಬ್ಬ ಅಪೋಸ್ತಲನು ಏನ್ರಿ ರೀ ಯಹೋದ್ಯರ ಬಳಿಯಲ್ಲಿ ಅಧಿಕಾರಿಯಾಗಿರುವಂಥ ಫಿಲಿಪ್ಪು ಎನ್ನುವಂಥ ವ್ಯಕ್ತಿಗಳಿದ್ದಾರೆ ಅದೇ ಪ್ರಕಾರ ಈತನು ಕೂಡ ಇದ್ದಾನೆ ಈತನು ಭಕ್ತನು ಇವತ್ತು ನಾವು ತಿಳ್ಕೊಳ್ಳುವಂಥದ್ದು ಯಾರ ಬಗ್ಗೆ ಗೊತ್ತಾ ಅಪೋಸ್ತಲನಾಗಿರುವಂಥ ಫಿಲಿಪ್ಪನ ಬಗ್ಗೆ ಈ ಫಿಲಿಪ್ಪನು ಬೇರೆ ಆ ಫಿಲಿಪ್ಪನ್ನು ಕೂಡ ಬೇರೆ ದೇವ್ರ ಮಕ್ಕಳಿದೆ ಇವಾಗ ಬನ್ನಿ ಯೋಹಾನ್ ಸುವಾರ್ತೆ ಯಾವ ಫಿಲಿಪ್ ಬಗ್ಗೆ ಅಪೋಸ್ತಲ್ನಾಗಿರುವಂಥ ಫಿಲಿಪ್ಪನ ಬಗ್ಗೆ ಯೋಹಾನ್ ಸುವಾರ್ತೆ ಒಂದನೇ ಅಧ್ಯಾಯ ಮೂರನೇ ವಚನ ನಲವತ್ತು ಮೂರನೇ ವಚನ ಮರುದಿನ ಏಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸುವಂದನು ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸುವಂದನು ಈ ಫಿಲಿಪ್ಪನು ಬೆಸ್ತಾಯಿದವನು ಬೆಸ್ತಾಯಿದವನು ಅಂದರೆ ಆಂಧ್ರಯ ಪೇತ್ರರ ಊರಿನವನು ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ ಇದೆ ಎನ್ನುವಂಥದ್ದು ಒಂದು ಪಟ್ಟಣ ಇದೆ ಈ ಪಟ್ಟಣದಲ್ಲಿ ಯಾರಿರ್ತಾರೆ ಪೇತ್ರನೂ ಇರ್ತಾನೆ ಆಂಧ್ರಯೂ ಇರ್ತಾನೆ ಅದೇ ಊರಿನಲ್ಲಿ ಅದೇ ಪಟ್ಟಣದಲ್ಲಿ ಫಿಲಿಪ್ಪನು ಕೂಡ ಇದ್ದಾನೆ ಈ ಬೆಸ್ತ ಇದೆ ಎನ್ನುವಂಥ ಈ ಪಟ್ಟಣದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಏಸು ಕ್ರಿಸ್ತರು ಅನೇಕ ರೀತಿಯಲ್ಲಿ ಅದ್ಭುತ ಕ್ರಿಯೆಗಳನ್ನು ಸೂಚಕ ಕ್ರಿಯೆಗಳನ್ನು ಮಾಡಿರ್ತಾರೆ ಒಂದು ದಿನ ನೋಡಿ ಆ ಬೆಸ್ತ ಇದ ಎನ್ನುವಂಥ ಈ ಪಟ್ಟಣದಲ್ಲಿ ಯಾರಾದರೂ ಬದಲಾವಣೆ ಹೊಂದಿದ್ದಾರಾ ಅಂತ ವಿಚಾರ ಮಾಡೋದಕ್ಕೆ ಹೋಗ್ತಾರೆ ಏನಾಗುತ್ತೆ ನೋಡಿ ಒಂದು ಸಾರಿ ಮತ್ತ ಏನು ಸುವಾರ್ತೆ ಇಂಥ ಪಟ್ಟಣ ನೋಡುವಾಗ ಯೇಸು ಕ್ರಿಸ್ತರು ಹೆಚ್ಚಾಗಿ ಸುವಾರ್ತೆ ಮಾಡಿರುವಂಥ ಪಟ್ಟಣ ಹೆಚ್ಚಾಗಿ ಅದ್ಭುತಗಳನ್ನು ಮಾಡಿರುವಂಥ ಪಟ್ಟಣ ಈ ಫಿಲಿಪ್ಪನು ಪೇತ್ರನು ಅಂದ್ರೇನು ಇರುವಂಥ ಆ ಒಂದು ಪಟ್ಟಣದಲ್ಲಿ ಒಂದು ಸಾರಿ ಮತ್ತೇನು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅದ್ಭುತ ಅದ್ಭುತ ಅಂತ ಒಡ್ಕೊಂಡು ಒಡ್ಕೊಂಡು ಬೀಳ್ತಾ ಇರ್ತಾರೆ ಅದ್ಭುತ ಏಸು ಕ್ರಿಸ್ತರ ಮೂಲಕ ಅದ್ಭುತ ಏನು ರೀ ಒರ್ಜಿನಲ್ ಆಗಿ ಏಸು ಕ್ರಿಸ್ತರು ಅದ್ಭುತ ಮಾಡಿದ್ದಾರೆ ರೀ ಅವರ ಕಾಲದಲ್ಲಿ ಅವರ ಮಾತನ್ನೇ ನಂಬಿಲ್ಲ ಜನರು ನೀನು ಡೂಪ್ಲಿಕೇಟ್ ಮಾಡಿದ್ರೆ ಜನರು ನಂಬ್ತಾರಾ ಡೂಪ್ಲಿಕೇಟ್ ನೀನು ನೀನು ಮಾಡೋದೇನು ಮಾಯಾ ನೀನು ಮಾಡೋದೇನು ಮೋಸ ಆಗಿರುವಾಗ ಈ ಪ್ರಜೆಗಳು ನಂಬ್ತಾರೆ ಅಂದುಕೊಂಡಿದ್ದೀರಾ ಪ್ರಜೆಗಳ ಹೃದಯದಲ್ಲಿ ಟಚ್ ಆಗಬೇಕು ಹೃದಯಕ್ಕೆ ವಾಕ್ಯ ಬೀಳಬೇಕು ಹಾಂ ಉದ್ಯೋಗ ಬರುತ್ತೆ ಬನ್ನಿ ಆಮೇಲೆ ರೋಗ ಹೋಗುತ್ತೆ ಬನ್ನಿ ಆಮೇಲೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಬನ್ನಿ ಅಂದಮೇಲೆ ಆ ನಂತರ ಮತ್ತೊಂದು ಸಾರಿ ಸಮಸ್ಯೆಗಳು ತೊಂದರೆಗಳು ಉಂಟಾಗುತ್ತೆ ನಮ್ಮ ಮಧ್ಯದಲ್ಲಿ ಖಂಡಿತವಾಗಿ ಉಂಟಾದಾಗ ವಾಪಸ್ ಹೋಗ್ತಾನೆ ಅವನು ಗೊತ್ತಾ ನಿಮಗೆ ಮಾಯಾ ಮಾತುಗಳನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ದೇವರ ವಾಕ್ಯಗಳನ್ನು ಇದ್ದದ್ದು ಇದ್ದ ಹಾಗೆ ನೇರವಾಗಿ ಸಾರಿ ಒಂದು ಆತ್ಮನ್ನು ಕಾಪಾಡಬೇಕಾಗತ್ತೆ ಆತ ಆ ಕೆಲಸ ನಾವು ಮಾಡಬೇಕು ಪ್ರಿಯರೇ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನ ನೋಡಿ ಆಗ ಆತನು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ಏನರ ಯೇಸು ಕ್ರಿಸ್ತರು ಬಂದಿದ್ದಾರೆ ಸುವಾರ್ತೆ ಮಾಡಿದ್ದಾರೆ ಅದ್ಭುತವಾಗಿ ವಾಕ್ಯಗಳನ್ನು ಪ್ರಕಟಿಸಿದ್ದಾರೆ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಯಾವ ಊರಲ್ಲಿ ಅಂತ ನೋಡುವಾಗ ಬೆಸ್ತ ಇದೆ ಎನ್ನುವಂಥ ಈ ಒಂದು ಪಟ್ಟಣದಲ್ಲಿ ಅಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಫಿಲಿಪ್ಪನು ಪೇತ್ರನು ಅಂದ್ರಯನು ಅವರ ಪಟ್ಟಣದಲ್ಲಿ ಹೆಚ್ಚಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿದ ನಂತರ ಅಲ್ಲಿರುವಂಥ ಪ್ರಜೆಗಳು ಹಿಂಬಾಲಿಸಬೇಕಲ್ವಾ ಏಸು ಕುರಿಸ್ತಾರಣ್ಣ ಕುರುಡರಿಗೆ ಕಣ್ಣು ಬಂದಿರುವಂಥದ್ದು ಕಣ್ತುಂಬ ನೋಡಿದ್ದಾರೆ ಕುಂಟರಿಗೆ ಕಾಲುಗಳು ಬಂದಿರುವಂಥದ್ದು ಕಣ್ತುಂಬ ನೋಡಿದ್ದಾರೆ ಆ ನಂತರ ಪ್ರಿಯರ ದೇವ್ರ ಮಕ್ಕಳಿರೋ ಐದು ರೊಟ್ಟಿ ಎರಡು ಮೀನುಗಳನ್ನು ಐದು ಸಾವಿರ ಮಂದಿಗೆ ಕೊಡ್ತಾರೆ ಐದೇ ಐದು ರೊಟ್ಟಿ ಇರುತ್ತೆ ಎರಡೇ ಎರಡು ಮೀನುಗಳಿರುತ್ತೆ ಅದೇ ಪ್ರಾಂತದಲ್ಲಿ ಅದೇ ಪ್ರಾಂತದಲ್ಲಿ ಐದು ಸಾವಿರ ಜನಕ್ಕೆ ಊಟ ಹೇಗಿರಿ ಬಳಸ್ತಾರೆ ರೀ ಏನರ ಐದು ರೊಟ್ಟಿಯನ್ನು ಎರಡು ಮೀನುಗಳನ್ನು ಹೆಚ್ಚು ಕಡಿಮೆ ಅಂದರೆ ಹತ್ತು ಜನ ತಿನ್ಬೋದು ಅಂದ್ಕೊಳ್ಳೋಣ ಒಂದು ರೀತಿಯಲ್ಲಿ ಅಂದರೆ ಒಂದು ಒಂದು ರೊಟ್ಟಿಯಲ್ಲಿ ಇಬ್ಬರು ತಿಂದರು ಒಂದು ರೊಟ್ಟಿಯಲ್ಲಿ ಇಬ್ಬರು ತಿಂದರು ಸ್ವಲ್ಪ ಸ್ವಲ್ಪ ಇಲ್ಲ ಒಂದು ರೊಟ್ಟಿಯಲ್ಲಿ ನಾಲ್ಕು ಜನ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ಹೆಚ್ಚು ಕಡಿಮೆ ಅಂದರೆ ಇಪ್ಪತ್ತು ಜನಕ್ಕೆ ಮುಗಿದೋಗುತ್ತೆ ಇಪ್ಪತ್ತು ಜನಕ್ಕೆ ಮುಗಿದೋಗುತ್ತೆ ಐದು ರೊಟ್ಟಿಗಳು ಸುಮ್ಮನೆ ಅಂದ್ಕೊಂಡ್ರೆ ನಾವು ಏನಂದರೆ ಒಂದು ರೊಟ್ಟಿಯಲ್ಲಿ ನಾಲ್ಕು ಮಂದಿ ತಿಂದರೂ ಕೂಡ ಹೌದಲ್ವಾ ಅದು ಸಾಕಾಗಲ್ಲ ಸ್ವಲ್ಪ ಸ್ವಲ್ಪ ಚೂರು ಚೂರು ಹೊಟ್ಟೆ ತುಂಬ ಪುರುಷರು ಸುಮಾರು ಐದು ಸಾವಿರ ಮಂದಿ ಊಟ ಮಾಡಿದ್ದಾರೆ ಪ್ರೇಯರೇ ಐದು ಸಾವಿರ ಮಂದಿ ಹೊಟ್ಟೆ ತುಂಬ ಮತ್ತೆ ಹನ್ನೆರಡು ಪುಟ್ಟಿಗಳು ಉಳು ಉಳ್ಕೊಂಡಿದೆ ಅಂತೆ ಅದು ಹೇಗೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ತಂದೆ ಆದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ತಂದೆ ಇವರೆಲ್ಲರಿಗೆ ಆಹಾರ ಬೇಕು ಕೊಡಿಯಪ್ಪ ಅಂದಾಗ ಏನ್ರಿ ಇವರೆಲ್ಲರೂ ತುಂಡು ಮಾಡ್ತಾರೆ ಆ ಪುಟ್ಟಿಗಳಲ್ಲಿ ಇಡ್ತಾರೆ ಪ್ರಿಯರೇ ಕೊಡ್ತಾ ಇರ್ತಾರೆ ಈ ಪುಟ್ಟಿ ಖಾಲಿ ಆಗೋದಿಲ್ಲ ರೀ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಆ ಪುಟ್ಟಿಯಲ್ಲಿ ಅಂಥ ಒಂದು ಪಟ್ಟಣದಲ್ಲಿ ಯೇಸು ಕ್ರಿಸ್ತರು ಮತ್ತೆ ಹೋಗಿ ನೋಡ್ತಾ ಇದ್ದಾರೆ ಆಗ ಆತನು ತನ್ನ ಮಹಾತ್ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ಎಷ್ಟೋ ಅದ್ಭುತಗಳನ್ನು ಮಾಡಿ ತೋರಿಸಿದನೇ ಅಂಥ ಊರುಗಳು ಏನ್ರಿ ಬದಲಾಗಲಿಲ್ವಂತೆ ಬದಲಾವಣೆ ಹೊಂದಿಲಿ ಹೊಂದಲಿಲ್ಲವಂತೆ ಬದಲಾಗಲಿಲ್ವಂತೆ ಎಷ್ಟೋ ಅದ್ಭುತಗಳನ್ನು ಮಾಡಿ ತೋರಿಸಿರುವಂಥ ಪಟ್ಟಣಗಳಲ್ಲಿರುವಂಥ ಪ್ರಜೆಗಳು ಬದಲಾಗಲಿಲ್ಲ ಅಂದರೆ ಈಗಿನ ಕಾಲದಲ್ಲಿ ಬದಲಾಗ್ತಾರೆ ಅಂದ್ಕೊಂಡಿದ್ದೀರಾ ಅಮ್ಮ ಅಯ್ಯ ಈಗಿನ ಕಾಲದಲ್ಲಿ ಬದಲಾಗ್ತಾರೆ ಅಂದ್ಕೊಂಡಿದ್ದೀರಾ ಬರ್ತಾರ ಅಂದ್ಕೊಂಡಿದ್ದೀರಾ ಬಂದರೂ ನಾಮಕವಾಸ್ತಿ ನಿಂತರು ಅದು ಕೂಡ ನಾಮಕವಾಸ್ತಿನೇ ಏನೋ ನಾವು ಕ್ರೈಸ್ತರು ಏನೋ ನಾವು ಭಕ್ತರು ನಮಗೊಬ್ಬ ದೇವರಿದ್ದಾನೆ ನಮಗೊಬ್ಬ ಏಸು ಕ್ರಿಸ್ತರಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅದು ಅಲ್ಲ ಅದು ಅಲ್ಲ ನಾವು ನಿಜವಾದ ಭಕ್ತರಾಗಬೇಕು ನಿಜವಾದ ಕ್ರೈಸ್ತರಾಗಬೇಕು ನಿಜವಾದ ಏಸು ಕ್ರಿಸ್ತನ ಶಿಷ್ಯರಾಗಬೇಕು ಏಸು ಕ್ರಿಸ್ತನ ಶಿಷ್ಯರಾದರೆ ಪ್ರಿಯರ ದೇವ್ರ ಮಕ್ಕಳಿರ ಈ ಗ್ರಂಥದಲ್ಲಿ ಭಕ್ತರಿದ್ದಾರೆ ನೋಡಿ ಯಾವ ರೀತಿ ನಡ್ಕೊಂಡಿದ್ದಾರೋ ಅದೇ ಪ್ರಕಾರ ನಾವು ಕೂಡ ನಡ್ಕೊಳ್ತೀವಿ ಪ್ರಿಯರೇ ಭಕ್ತಿಯಿಂದ ಆ ಭಕ್ತಿಯಲ್ಲಿ ನಡ್ಕೊಂಡು ಅವ್ರು ಯಾರಿದ್ದಾರೆ ಗೊತ್ತಾ ಈ ಫಿಲಿಪ್ಪನ್ನು ಕೂಡ ಇದ್ದಾನೆ ಹನ್ನೆರಡು ಮಂದಿ ಅಪೋಸ್ತಲರಲ್ಲಿ ಈ ಫಿಲಿಪ್ಪನ್ನು ಕೂಡ ಇದ್ದಾನೆ ಫಿಲಿಪ್ಪನು ಏನ್ರಿ ಆ ಫಿಲಿಪ್ಪನು ಯಾವ ಊರಿನವನು ಬೆಸ್ತಾ ಇದ್ದವನು ಈ ಬೆಸ್ತಾಯಿದ ಎನ್ನುವಂಥ ಈ ಪಟ್ಟಣದಲ್ಲಿ ಇದ್ದಂಥ ವ್ಯಕ್ತಿ ಆ ಪಟ್ಟಣದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ ಆದರೆ ಅಲ್ಲಿರುವಂಥ ಜನರು ನಂಬಲಿಲ್ಲ ಅದಕ್ಕೆ ಇಪ್ಪತ್ತೊಂದನೇ ವಚನ ನೋಡಿ ಅಯ್ಯೋ ಕೋರಾಜಿನೇ ಅಯ್ಯೋ ಬೆಸ್ತಾಯಿದವೆ ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರು ಮತ್ತು ಸೀದೋನು ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಒದ್ದುಕೊಂಡು ಬೋಧಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಅಂದರೆ ಸೀದೋನು ಎನ್ನುವಂಥ ಪಟ್ಟಣ ಕ್ರಿಸ್ತಪೂರ್ವದಲ್ಲಿ ರೀ ಅದು ಏನಾಗುತ್ತೆ ಅಂದರೆ ಶಾಪಗ್ರಸ್ತ ಪಟ್ಟಣವಾಗುತ್ತೆ ತೂರು ಸೀದೋನು ಎನ್ನುವಂಥ ಪಟ್ಟಣ ಯಾಕಂದರೆ ಜನರು ಅಲ್ಲಿ ಬದಲಾವಣೆ ಹೊಂದಿಲ್ಲ ಭಯಂಕರವಾದಂಥ ಪಾಪಾತ್ಮರು ಭಯಂಕರವಾದಂಥ ದ್ರೋಹಿಗಳು ಅಂಥವರ ಬಳಿಯಲ್ಲಿ ಒಂದು ವೇಳೆ ಇಂತಿಂಥ ಅದ್ಭುತಗಳು ನಡೆದಿರೋ ಆಗಿನ ಕಾಲದಲ್ಲಿ ಇರುವಂಥ ಪ್ರಜೆಗಳು ಬದಲಾವಣೆ ಹೊಂದುತ್ತಾ ಇದ್ದರು ದೇವರ ಕಡೆಗೆ ತಿರುಗ್ತಾ ಇದ್ದರು ಆದರೆ ನಿಮ್ಮ ಬಳಿಯಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದೀನಿ ತೋರಿಸಿದ್ದೀನಿ ಆದರೆ ನೀವು ಬದಲಾವಣೆ ಹೊಂದಿಲ್ಲ ಅಂತ ಹೇಳಿ ದುಃಖಪಟ್ಟು ಆ ಒಂದು ಪಟ್ಟಣದ ಸ್ಥಿತಿಯನ್ನು ಹೇಳುವಂಥ ಮಾತು ಯಾರು ಪಟ್ಟಣ ಯಾರ ಪಟ್ಟಣ ಗೊತ್ತಾ ಯಾರ ಊರು ಬೆಸ್ತಾ ಇದ್ದಾವೆ ಅಂದರೆ ಫಿಲಿಪ್ಪನೂ ಪೇತ್ರನೂ ಏನು ಇರುವಂಥ ಆ ಪಟ್ಟಣ ಅಂದರೆ ಆ ಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಪ್ರಿಯರೇ ಅಂಥ ಪಟ್ಟಣಕ್ಕೆ ಏನಾಗಿಲ್ಲ ಅಂತ ನೋಡುವಾಗ ರಕ್ಷಣೆ ಇಲ್ಲ ರೀ ರಕ್ಷಣೆ ಬಂದಿದೆ ಸದ್ವಿನಿಯೋಗ ಮಾಡಿಕೊಂಡಿಲ್ಲ ಉಪಯೋಗ ಮಾಡಿಕೊಂಡಿಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ ಮೋಸ ಹೋಗಿದ್ದಾರೆ ಮತ್ತು ನಾವು ನೀವು ನಾವು ಹೇಗಿದ್ದೀವಿ ಮೋಸ ಹೋಗ್ತಾ ಇದ್ದೀವ ಜಾಗ್ರತೆಯಲ್ಲಿದ್ದೀವ ಸರಿಯಾದ ರೂಟಲ್ಲಿ ಇದ್ದೀವ ನೋಡಿಕೊಡ್ರಿ ಒಂದು ಸಾರಿ ಸರಿಯಾದ ರಸ್ತೆಯಲ್ಲಿ ಇದ್ದೀವ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಸರಿಯಾದ ದಾರಿಯಲ್ಲಿ ಇದ್ದೀವ ಇಲ್ವಾ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅದು ವಾಕ್ಯವನ್ನು ಮುಂದೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಮ್ಮ ತುಟಿಗಳು ನಮ್ಮ ನಡವಡಿಕೆ ನಮ್ಮ ಜೀವನ ನಮ್ಮ ಹೃದಯದಲ್ಲಿ ನಡೆಯುವಂಥ ವಿಷಯಗಳು ಎಲ್ಲವನ್ನು ಕೂಡ ವಾಕ್ಯದ ಪ್ರಕಾರ ಇದೆಯಾ ಅಥವಾ ತಪ್ಪು ನಡೀತಾ ಇದೆಯಾ ಅದು ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಕರೆಕ್ಟಾಗಿದ್ದರೆ ದೇವರು ಸ್ತೋತ್ರವಾಗಲಿ ಕರೆಕ್ಟ್ ಇಲ್ಲ ನಮ್ಮ ಜೀವನ ಸರಿ ಇಲ್ಲ ಅಂದರೆ ವಾಕ್ಯದ ಮೂಲಕ ಸರಿ ಮಾಡಿಕೊಂಡು ಮುಂದೆ ಹೋಗಿ ಪ್ರಿಯರೇ ವಾಕ್ಯದ ಮೂಲಕ ಎರಡನೇದಾಗಿ ನೋಡುವಾಗ ಪ್ರಿಯರೇ ಈ ಫಿಲಿಪ್ಪನು ಯೇಸು ಕ್ರಿಸ್ತರನ್ನು ನೋಡಿ ಏನಂತ ಇದ್ದಾರೆ ನೋಡಿ ಮತ್ತು ಯೋಹಾನ್ ಬರ್ದ ಸುವಾರ್ತೆ ಒಂದನೇ ಅಧ್ಯಾಯ ಯೋಹಾನ್ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ನಾಲ್ಕು ಈ ಫಿಲಿಪ್ಪನು ಬೆಸ್ತಾಯಿದವನು ಅಂದರೆ ಅಂದ್ರೆಯ ಪೇತ್ರರ ಊರಿನವನು ಫಿಲಿಪ್ಪನು ನತಾನೀಲನನ್ನು ಕಂಡುಕೊಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಆತನು ಯಾರಂದರೆ ಯೋಸೇಪನ ಮಗನಾದ ನಜರೇತಿನ ಏಸು ಎಂದು ಹೇಳಿದನು ಯೋಸೇಪನ ಮಗನಾದ ನಜರೇತಿನ ಏಸು ಎಂದು ಹೇಳಿದನು ಅಂದರೆ ಫಿಲಿಪ್ಪನು ಏಸು ಕ್ರಿಸ್ತರನ್ನು ನೋಡಿ ಏಸು ಕ್ರಿಸ್ತರ ಒಂದು ಬೋಧನೆಯನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಅಂದರೆ ಮೋಶೆ ಹೇಳಿರುವಂಥ ವಚನಗಳನ್ನು ಪ್ರವಾದಿಗಳು ಹೇಳಿರುವಂಥ ವಚನಗಳನ್ನು ಧ್ಯಾನಿಸಿಕೊಂಡು ಆ ವಚನದ ಪ್ರಕಾರ ಆ ಪ್ರವಾದಿ ಇಲ್ಲ ಕ್ರೈಸ್ತನು ಮೆಸ್ಸಯ್ಯನು ಬಂದಿದ್ದಾನೆ ಎಂದು ಕಂಡುಹಿಡಿದಿದ್ದಾನೆ ಪ್ರಿಯರಿ ಈತನು ಮೆಸ್ಸಯ್ಯನು ಈತನು ಕ್ರೈಸ್ತನು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಆಗಿರ್ಬೋದು ಪ್ರವಾದಿಗಳಾಗಿರ್ಬೋದು ಬರೆದಿದ್ದಾರಲ್ವಾ ಹೇಳಿದ್ದಾರೆ ನೋಡಿ ಅವರೇ ಈ ಯೇಸು ಕ್ರಿಸ್ತರು ಅಂತ ಏನ್ರಿ ಆದಿಕಾಂಡದಲ್ಲಿ ಅವಳಿಗೂ ಆದಾಮನಿಗೂ ಸರ್ಪಕ್ಕೂ ಅಲ್ಲಿ ವಿಭೇದಗಳು ಉಂಟಾಗುತ್ತೆ ರೀ ಸರ್ಪ ಅಂದರೆ ಸೈತಾನನ ಕುರಿತು ಹೇಳಿರುವಂಥ ಮಾತು ಅದು ನೋಡೋಣ ಒಂದು ಸಾರಿ ಆದಿಕಾಂಡ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದು ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಇಮ್ಮಡಿಯನ್ನು ಕಚ್ಚಿವಿ ಅಂತ ನಿನ್ನ ಇಮ್ಮಡಿಯನ್ನು ಕಚ್ಚಿ ಅಂದರೆ ಅಲ್ಲಿ ನೋಡಿ ಈಕೆಯ ಸಂತಾನ ನಿನ್ನ ಸಂತಾನ ನಿನ್ನ ಸಂತಾನ ಏನಾಗಿದೆ ಅಂತ ನೋಡುವಾಗ ಏನ್ರಿ ಪ್ರಾರಂಭದಲ್ಲಿ ದೇವರ ಒಂದು ಭಕ್ತಿ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಬ್ಬ ಪರಿಶುದ್ಧರಾಗಿರುವಂಥ ಆದಮನ ಬಳಿಯಲ್ಲಿ ಅವಳ ಬಳಿಯಲ್ಲಿ ಏನ್ರಿ ಕಲ್ಮಶ ಉಂಟು ಮಾಡುವಂಥ ಬೋಧನೆ ಮಾಡಿ ಕುಯುಕ್ತಿಯಿಂದ ಕುತಂತ್ರದಿಂದ ಮೋಸ ಮಾಡುತ್ತೇರಿ ಯಾರು ಸೈತಾನ್ ಯಾವಾಗ ಸೈತಾನ್ ಮೋಸ ಮಾಡುತ್ತೋ ಆಗ ತಂದೆಯಾದ ದೇವರು ಏನ್ರಿ ಅವಳಿಗೂ ಆ ಒಂದು ಸರ್ಪಕ್ಕೂ ಅಂದರೆ ಸರ್ಪದ ಹಿಂದೆ ಇರುವಂಥ ಸೈತಾನನಿಗೂ ಶಾಪ ಕೊಡ್ತಾನೆ ಶಾಪ ನಿನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ಇರುವ ಹಾಗೆ ಮಾಡುವೆನು ಈ ಸ್ತ್ರೀಯ ಸಂತಾನ ಏನು ಮಾಡುತ್ತೆ ಸ್ತ್ರೀಯ ಸಂತಾನ ಏನು ಮಾಡುತ್ತೆ ನಿನ್ನ ತಲೆಯನ್ನು ಜಜ್ಜುವನು ಅಂದರೆ ನಿನ್ನ ತಲೆಯನ್ನು ಜಜ್ಜುವನಂದರೆ ಇವರೇನು ಅಂದ್ಕೊಂಡಿರ್ತಾರೆ ಓ ನನ್ನ ಸಂತಾನ ಅಂದರೆ ಆಮೇಲೆ ಹುಟ್ಟುವಂಥ ಅಂತ ಹೇ ಅಂದುಕೊಂಡಿದ್ದಾರೆ ಅಂದರೆ ಅವಳು ಆದಾಮನು ಏನಂದ್ಕೊಂಡಿರ್ತಾರೆ ಗೊತ್ತಾ ಒಂದು ರೀತಿಯಲ್ಲಿ ಹೇ ನೀನು ಅಂದರೆ ಸೈತಾನ ತಲೆಯನ್ನು ಜಜ್ಜುವನು ಹೇ ಬೆಲೆಯೇನು ಆ ನಂತರ ಇನ್ನೊಬ್ಬರೇನು ಆನಂತರ ಇನ್ನೊಬ್ಬರೇನು ಅಂತ ಈ ರೀತಿಯ ಆಲೋಚನೆಯಲ್ಲಿ ಹೋಗ್ತಾರೆ ಅವರೆಲ್ಲರೂ ಇಂಥ ಆಲೋಚನೆಯಲ್ಲಿ ಕೊನೆಯದಾಗಿ ಏನು ರೀ ಅಬ್ರಹಾಮನ್ನು ಕೂಡ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಮೋಶೆ ಕಾಲದಲ್ಲಿ ಆಮೇಲೆ ಏನು ರೀ ಇಸ್ರಾಯರ ಕಾಲದಲ್ಲಿ ಒಟ್ಟಿನಲ್ಲಿ ದೇವ್ರ ಮಕ್ಕಳಿರ ಇದೆಲ್ಲ ಜೀವನ ಇವೆಲ್ಲ ಇವರೆಲ್ಲರ ಇತಿಹಾಸ ಹೋಗುತ್ತೆ ಕೊನೆಯದಾಗಿ ಕೊನೆಯದಾಗಿ ಏನು ರೀ ಹೊಸ ಉಡಂಬಕ್ಕೆ ಬಂದ ನಂತರ ಕೆಲವರು ಏಸು ಕ್ರಿಸ್ತರನ್ನು ಕಂಡುಹಿಡಿತಾರೆ ಸೈತಾನನ ತಲೆಯನ್ನು ಜಜ್ಜುವಂಥ ವ್ಯಕ್ತಿ ಈತನೇ ಅಂತ ಫಿಲಿಪ್ಪನ್ನು ಕಂಡಿಡಿತಾನೆ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮೂಲಕ ಬರೆಯಲ್ಪಟ್ಟಿರುವಂಥದ್ದು ವಿಷಯ ಈತನ ಬಗ್ಗೆ ಆತನನ್ನು ನೋಡಿದ್ದೇವೆ ಈತನೇ ಲೋಕರಕ್ಷಕನು ಪಾಪ ವಿಮೋಚಕನು ಸೈತಾನನ ತಲೆಯನ್ನು ಜಜ್ಜುವಂಥ ಮಹಾಪುರುಷನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಫಿಲಿಪ್ಪನ್ನು ಅರ್ಥ ಮಾಡಿಕೊಂಡು ಹೇಳುವಂಥ ಮಾತು ಒಂದು ಸರಿ ನೋಡುವಾಗ ಪ್ರಿಯರಾದ ದೇವರ ರಾಮ್ ಯೋಹಾನ್ ಅನ್ಬಾರ್ದ ಸ್ವಾರ್ಥೆ ಏನು ರೀ ಯೋಹಾನ್ ಬರೆದಿಸುವ ವಾರ್ತೆ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ನಲವತ್ತೈದು ಫಿಲಿಪ್ಪನು ನತಾನಿಯಲನನ್ನು ಕಂಡುಕೊಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಅಂದರೆ ಮೋಶೆ ಬರೆದಿದ್ದಾನ ಹ್ಞೂ ಆದಿಕಾಂಡದಲ್ಲಿ ಬರೆದಿದ್ದು ಯಾರು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದು ಯಾರು ಮೋಶೆ ಅದರಲ್ಲಿ ಏಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿದೆಯಾ ಬರೆಯಲ್ಪಟ್ಟಿದೆ ಅಂದರೆ ಮೋಶೆಯ ಮೂಲಕ ತಂದೆಯಾದ ದೇವರು ಬರೆಸಿದ್ದಾರೆ ತಂದೆಯಾದ ದೇವರು ಮೋಶೆ ಬರೆದಿರುವಂಥ ಆ ವ್ಯಕ್ತಿಯನ್ನು ನಾನು ನೋಡಿದ್ದೇನೆ ನಾನು ಕಂಡುಕೊಂಡಿದ್ದೇನೆ ಆ ವ್ಯಕ್ತಿ ಈತನು ಏಸು ಕ್ರಿಸ್ತನು ಅಂತ ಹೇಳಿ ಈ ಫಿಲಿಪ್ಪನ್ನು ನತಾನ್ ಏಲನಿಗೆ ಹೇಳುವಂಥ ಮಾತು ನತಾನಿಯಲನಿಗೆ ಅಂದರೆ ಹಳೆ ಒಡಂಬಡಿಕೆ ಮೇಲೆ ಅವಗಾಹನೆ ಇದೆಯಾ ಅಂತ ನೋಡುವಾಗ ಫಿಲಿಪ್ಪನಿಗೆ ಏನು ಗೊತ್ತು ಹಳೆ ಒಡಂಬಡಿಕೆ ಗೊತ್ತು ಫಿಲಿಪ್ಪನಿಗೆ ಹಳೆ ಒಡಂಬಡಿಕೆ ಗೊತ್ತು ಅಲ್ಲಿರುವಂಥ ಕೆಲವರಿಗೆ ಹಳೆ ಒಡಂಬಡಿಕೆ ಗೊತ್ತು ಪ್ರಿಯರೇ ಗೊತ್ತು ಹಳೆ ಒಡಂಬಡಿಕೆಯಲ್ಲಿ ಲೋಕ ರಕ್ಷಕನು ಪಾಪ ವಿಮೋಚಕನು ಇಲ್ಲ ಮೆಸಯ್ಯನು ಬರ್ತಾನೆ ಎನ್ನುವಂಥ ವಿಷಯ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟಿರುವಂಥ ವಿಷಯವನ್ನು ಕಂಡು ಈತನೇ ಆತನಿಂದ ಒಪ್ಪಿಕೊಳ್ತಾ ಇದ್ದಾನೆ ಆತನು ಎಂದರೆ ಮೋಶೆ ಕೂಡ ಬರ್ದಿದೆ ನೋಡಿ ಧರ್ಮೋಪದೇಶ ಕಾಂಡದಲ್ಲಿ ಆದಿಕಾಂಡದಲ್ಲಿ ಬರೆದಿದ್ದು ಮೋಶೆ ಅದೇ ಪ್ರಕಾರ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬರೆದಿದ್ದು ಮೋಶೆ ಆದರೆ ದೇವರು ಮೋಶೆ ಕೂಡ ಧರ್ಮೋಪದೇಶ ಧರ್ಮೋಪದೇಶಕಾಂಡ ಹದಿನೆಂಟನೇ ಅಧ್ಯಾಯ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನೋಡಿ ಧರ್ಮೋಪದೇಶಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ನಾನು ಅವನಿಗೆ ಆಜ್ಞಾಪಿಸಿದನ್ನೆಲ್ಲ ಅವನು ಅವರಿಗೆ ತಿಳಿಸುವನು ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರೂ ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಅಂಥವರನ್ನು ನಾನು ಶಿಕ್ಷಿಸುವನು ಅಂದರೆ ನೋಡಿ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನ ಕುರಿತು ಹೇಳಿರುವಂಥ ಮಾತು ಪ್ರವಾದಿ ಮೂಲಕ ನನ್ನಂಥ ಪ್ರವಾದಿ ನಿಮ್ಮ ಸಹೋದರರ ಬಳಿಯಲ್ಲಿ ತಂದೆಯಾದ ದೇವರು ನಡೆಸುತ್ತಾನೆ ಅವರ ಮಧ್ಯದಲ್ಲಿ ಹುಟ್ಟಿಸುತ್ತಾನೆ ಆತನ ಮಾತನ್ನು ನೀವು ಕೇಳಬೇಕು ಕೇಳದೆ ಹೋದರೆ ಅಂಥವನನ್ನು ನಾನು ಖಂಡಿತವಾಗಿ ಶಿಕ್ಷಿಸುತ್ತೇನೆ ದಂಡಿಸುತ್ತೇನೆ ದಂಡಿಸುವಂಥದ್ದಂದರೆ ಬೆಂಕಿ ಕೊಂಡದಲ್ಲಿ ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷ ಸ್ಥಾನ ಪಡ್ಕೊಂಡ್ರೆ ಅವರಿಗೆ ರಕ್ಷಣೆ ಉಂಟಾಗುತ್ತೆ ನಂಬದೆ ಹೋಗುವವರಿಗೆ ದಂಡನೆಗೆ ಗುರಿ ಆಗ್ತಾರೆ ದಂಡನೆಗೆ ಅಂದರೆ ನರಕದಲ್ಲಿ ಭೂಲೋಕದಲ್ಲಿ ಅಲ್ಲ ಭೂಲೋಕದಲ್ಲಿ ದೇವರನ್ನು ನಂಬಿಕೊಂಡರು ನಂಬಿಕೊಳ್ಳದೆ ಇದ್ದರೂ ನೀನು ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ನೀನು ಬದುಕ್ತೀಯ ಆದರೆ ನಿತ್ಯ ಲೋಕಕ್ಕೆ ಹೋಗೋದಿಲ್ಲ ಅಂದರೆ ಪರಲೋಕಕ್ಕೆ ನೀನು ಹೋಗೋದಿಲ್ಲ ಪರಲೋಕವು ನೀನು ಪಡ್ಕೊಳ್ಬೇಕಾದರೆ ಖಂಡಿತವಾಗಿ ದೇವರ ಮಾತನ್ನು ಕೇಳಿ ಭಕ್ತಿಯಿಂದ ನಡ್ಕೊಳ್ಬೇಕು ಭಕ್ತಿ ಇಲ್ಲದೆ ಹೋದರೆ ನಿನಗೆ ದುರ್ಗತಿ ಕಾದಿದಿಂದ ಅರ್ಥ ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂಥ ಈ ಒಂದು ವಚನವನ್ನು ನೆನಪು ಮಾಡಿಕೊಂಡು ಮೋಶೆ ಹೇಳಿರುವಂಥ ವ್ಯಕ್ತಿ ಪ್ರವಾದಿಗಳು ಹೇಳಿರುವಂಥ ವ್ಯಕ್ತಿ ಹೇಳಿದಾರಲ್ಲೋ ಮೋಶೆ ಹೇಳಿದ್ದಾನೆ ಪ್ರವಾದಿಗಳು ಹೇಳಿದಾರಲ್ವೋ ಅವರು ಹೇಳಿರುವಂಥ ವ್ಯಕ್ತಿ ಮಹಾ ಮಹಾ ಮಹಾಪುರುಷನು ನಾನು ನೋಡಿದ್ದೇನೆ ಆತನೇ ಈತನು ಅಂತ ಹೇಳಿ ಏನು ಫಿಲಿಪ್ಪನು ಇನ್ನೊಬ್ಬರಿಗೆ ಪರಿಚಯ ಇದ್ದಾನೆ ಪ್ರಿಯರಿ ಫಿಲಿಪ್ಪನು ನೋಡಿದ್ರ ಒಂದು ಸರಿ ಯೋಚನೆ ಮಾಡಿ ಪ್ರಿಯರಿ ಅಂದರೆ ತಿಳಿದಿರಬೇಕು ಇವಾಗಲೂ ಕೂಡ ನಾವು ದೇವರ ವಾಕ್ಯವನ್ನು ಪರಿಚಯ ಮಾಡಬೇಕಾದ್ರೆ ಗ್ರಂಥವನ್ನು ಓದಬೇಕು ಓದಿದ ನಂತರ ಧ್ಯಾನಿಸಬೇಕು ಧ್ಯಾನಿಸಿದ ನಂತರ ಪಾಲಿಸ್ಬೇಕು ಪಾಲಿಸಿದ ನಂತರ ಆ ವಾಕ್ಯಗಳನ್ನು ಸಾರಬೇಕು ಇವಾಗ ಎರಡನೇ ಆಗಮದಲ್ಲಿ ಏಸು ಕ್ರಿಸ್ತರು ಬರ್ತಾರಂತ ಇದೆ ಈ ಎರಡನೇ ಆಗಮದಲ್ಲಿ ಏಸು ಕ್ರಿಸ್ತರು ಬರ್ತಾರೆ ಏಸು ಕ್ರಿಸ್ತರು ಎರಡನೇ ಆಗಮದಲ್ಲಿ ಬಂದಾಗ ಪ್ರಪಂಚ ಎಲ್ಲ ನಾಶವಾಗುತ್ತೆ ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ ಅನೀತಿವಂತರು ನರಕಕ್ಕೆ ಹೋಗ್ತಾರೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ನಡೆಯುತ್ತೆ ಇವೆಲ್ಲ ವಾಕ್ಯಗಳೇ ಇರುತ್ತೆ ಈ ವಾಕ್ಯಗಳನ್ನು ತಿಳಿದಿರುವಂಥ ನೀನು ಏನು ಮಾಡಬೇಕು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಬೋಧಿಸಬೇಕು ಸಮಾಜವನ್ನು ಕಾಪಾಡೋದಕ್ಕೆ ನೀನು ಪ್ರಯಾಸ ಪಡಬೇಕು ನಿನ್ನ ಪ್ರಯಾಸ ಯಾಕೆ ನಿನ್ನ ಪ್ರಯಾಸ ಯಾಕೆ ನಿನ್ನ ಪ್ರಯಾಸ ಯಾರಿಗೋಸ್ಕರ ಯಾತಕ್ಕಾಗಿ ನಿನ್ನ ಪ್ರಯಾಸ ಅಂತ ನೋಡುವಾಗ ಏನು ರೀ ಲೋಕದಲ್ಲಿದ್ದವ್ರ ಪ್ರಯಾಸ ಎಲ್ಲ ಒಂದೇ ಪ್ರಯಾಸ ಈ ಲೋಕದಗೋಸ್ಕರ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಏನರೂ ಊಟಗೋಸ್ಕರ ಬಟ್ಟೆಗೋಸ್ಕರ ಜಾಗಗೋಸ್ಕರ ಹಣಗೋಸ್ಕರ ಹೆಂಡತಿ ಮಕ್ಕಳು ಸುಖ ಸಂಸಾರ ಕಾಮ ಕೋರಿಕೆ ಅದೆಲ್ಲ ಏನಿದೆ ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳೋರು ಬಹಳ ಕಡಿಮೆ ರೀ ಅರ್ಥ ಮಾಡಿಕೊಂಡವರು ಅಪೋಸ್ತಲರು ಆ ಅಪೋಸ್ತರಲ್ಲಿ ಫಿಲಿಪ್ಪನು ಒಬ್ಬರು ಫಿಲಿಪ್ಪನ್ ಏನರ ಈ ಫಿಲಿಪನು ಯೇಸು ಕ್ರಿಸ್ತರ ಬಳಿಯಲ್ಲಿ ಇದ್ದಾರೆ ಏಸು ಕ್ರಿಸ್ತರ ಬಳಿಯಲ್ಲಿ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೆ ಕಲ್ತ್ಕೊಂಡಿದ್ದಾರೆ ವಾಕ್ಯಕ್ಕೆ ಒಳಪಟ್ಟಿದ್ದಾರೆ ಏನರೀ ಏಸು ಕ್ರಿಸ್ತರು ಮರಣ ಹೊಂದಿದ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನ ಹೊಂದಿದ ನಂತರ ಏನ್ರಿ ಅಪೋಸ್ತಲರ ಜೊತೆಯಲ್ಲಿ ಈ ಫಿಲಿಪ್ಪನ್ನು ಕೂಡ ಇದ್ದಾನೆ ಕೆಲಸ ಮಾಡಿದ್ದಾನೆ ಪ್ರಿಯರ್ ಸೇವೆ ಮಾಡಿದ್ದಾನೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳ್ತಾನೆ ಪ್ರಿಯರ ಈತನು ಏನು ಪ್ರಶ್ನೆ ಕೇಳ್ತಾನೆ ಅಂದರೆ ಅದನ್ನು ಕೂಡ ಒಂದು ಸರ್ ನೋಡೋಣ ಏಸು ಬಳಿಯಲ್ಲಿ ಬಂದು ಏಸು ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಾನೆ ಒಂದು ವಿಷಯವನ್ನು ಬೇಡಿಕೊಳ್ತೇನೆ ಏನಪ್ಪಾ ಅಂದರೆ ಯೋಹಾನ್ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನ ನೋಡಿ ಯೋಹಾನ್ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನ ಫಿಲಿಪ್ಪನು ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ನಮಗೆ ಅಷ್ಟೇ ಸಾಕು ಅಂದನು ಸ್ವಾಮಿ ಪ್ರಭುವೇ ನಮಗೆ ತಂದೆಯನ್ನು ತೋರಿಸಯ್ಯ ಅಂತ ಕೇಳಿದಾಗ ಏಸು ಕ್ರಿಸ್ತ ನೋಡಿ ಫಿಲಿಪ್ಪನೇ ನಾನು ಎಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನಮಗೆ ತಂದೆಯನ್ನು ತೋರಿಸು ಎಂದು ನೀನು ಹೇಳುವುದು ಹೇಗೆ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಹಾಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ನಾನು ತಂದೆಯಲ್ಲಿ ಇದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ ನನ್ನ ಮಾತನ್ನು ನಂಬಿರಿ ಅಂತ ಅಂದರೆ ಏನ್ರಿ ಪ್ರಿಯರ ದೇವ್ರ ಮಕ್ಕಳು ಇರೋ ಫಿಲಿಪ್ನು ಒಳ್ಳೆ ಪ್ರಶ್ನೆ ಕೇಳ್ತೇನೆ ಏನು ರೀ ಸ್ವಾಮಿ ಪದೇ ಪದೇ ತಂದೆಯಾದ ದೇವರಿದ್ದಾರೆ ತಂದೆಯಾದ ದೇವರಿದ್ದಾರೆ ತಂದೆಯಾದ ದೇವರಿದ್ದಾರೆ ಅವರು ಪರಲೋಕದಲ್ಲಿದ್ದಾರೆ ಅವರು ಆತ್ಮಸ್ವರೂಪರಾಗಿದ್ದಾರೆ ಅಂತ ಕೇಳ್ಕೊಂಡಾಗ ಅಯ್ಯ ನಾನು ಕೂಡ ಆತನ ನೋಡಬೇಕಯ್ಯ ಒಂದು ಸಾರಿ ತೋರಿಸಿಯಾ ಅಂತ ಕೇಳ್ತಾನೆ ಅಯ್ಯ ಪ್ರಭುವೇ ನನಗೂ ಕೂಡ ಯಾಕಂದರೆ ನೀವು ತಂದೆಯನ್ನು ನೋಡಿದ್ದೀರಿ ಅಂತ ಹೇಳ್ತೀರಲ್ವ ನನಗೂ ಕೂಡ ನೋಡಬೇಕಂತ ಆಸೆ ಇದೆ ಅಯ್ಯ ಒಂದು ಸಾರಿ ನನಗೆ ತೋರಿಸಿ ಅಂತಾನೆ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರಾ ಏಸು ಕ್ರಿಸ್ತರು ಹೇಳುವಂಥ ಮಾತೇನು ಏನಪ್ಪ ಇವಾಗಲೂ ಕೂಡ ಅರ್ಥ ಮಾಡ್ಕೊಂಡಿಲ್ವಾ ನನ್ನಲ್ಲಿ ತಂದೆ ಇದ್ದಾರೆ ಅಂತ ಹೇಳ್ತಾನೆ ವಿನಃ ನಾನೇ ತಂದೆ ಅಂತ ಹೇಳಿಲ್ಲ ನೋಡಿ ಈ ವಚನವನ್ನು ಹಿಡಿದುಕೊಂಡು ನಮ್ಮ ಕ್ರೈಸ್ತರಲ್ಲಿ ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಏನು ಗೊತ್ತಾ ಈತನೇ ಆತನು ತಂದೆಯೇ ಏಸು ಕ್ರಿಸ್ತನು ಏಸು ಕ್ರಿಸ್ತರೇ ತಂದೆ ಆದ ದೇವರು ಅಂತ ಈ ರೀತಿ ಹೇಳ್ತಾರೆ ಅದೆಲ್ಲ ತಪ್ಪದು ಯಾಕೆಂದರೆ ಏಸು ಕ್ರಿಸ್ತರು ಹೇಳುವಂಥ ಮಾತಿನಂತೂ ನೋಡುವಾಗ ನನ್ನಲ್ಲಿ ತಂದೆ ಇದ್ದಾನೆ ನನ್ನಲ್ಲಿ ತಂದೆ ಇದ್ದಾನೆ ನನ್ನನ್ನು ನೋಡಿದರೆ ತಂದೆ ನಿಮಗೆ ಅರ್ಥ ಆಗ್ತಾನೆ ಅಂತ ಹೇಳಿದ್ದಾನೆ ನಿಮಗೆ ಅರ್ಥ ಆಗ್ತಾನೆ ತಂದೆಯನ್ನು ತಂದೆ ನಿಮಗೆ ಅರ್ಥ ಆಗ್ತಾನೆ ನನ್ನನ್ನು ನೋಡಿದ್ರು ನಾನು ಮಾಡುವಂಥ ಕ್ರಿಯೆಗಳನ್ನು ನೋಡಿದ್ರು ತಂದೆ ನಿಮಗೆ ಕಾಣ್ತಾನೆ ಅಂದರೆ ಮನೋನೇತ್ರಗಳಿಗೆ ಗೊತ್ತಾಗ್ತಾನೆ ಅಂತ ಹೇಳಿದ್ದಾನೆ ವಿನಃ ನಾನೇ ತಂದೆ ಅಂತ ಹೇಳಿಲ್ಲ ನಾನೇ ತಂದೆಯಾದ ದೇವರು ಅಂತ ಹೇಳಿಲ್ಲ ನಾನು ದೇವರ ಮಗನಾದ ದೇವರು ಆ ದೇವರು ನನ್ನಲ್ಲಿದ್ದಾನೆ ನನ್ನಲ್ಲಿ ಇದ್ದಾನೆ ನಾನು ಆತನಲ್ಲಿ ಇದ್ದೇನೆ ಆತ ನನ್ನಲ್ಲಿ ಇದ್ದಾನೆ ಅಂತ ಹೇಳಿದ್ದಾನೆ ಈ ಮಾತು ಫಿಲಿಪ್ನ್ಗೆ ಅರ್ಥ ಆಗಿದೆ ನಮ್ಮ ಕ್ರೈಸ್ತರು ಇವಾಗಲೂ ಕೂಡ ಅರ್ಥ ಆಗಿಲ್ಲ ಅರ್ಥ ಮಾಡಿಕೊಳ್ಳದೆ ಏಸು ಕ್ರಿಸ್ತರೇ ತಂದೆಯಾದ ದೇವರು ತಂದೆಯಾದ ದೇವರೇ ಏಸು ಕ್ರಿಸ್ತರು ಅಂತ ಈ ರೀತಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಫಿಕ್ಸ್ ಅದು ತಪ್ಪು ರೀ ಅದು ಸರಿ ಮಾಡ್ಕೋಬೇಕು ಪ್ರತಿ ಕ್ರೈಸ್ತರು ಸರಿ ಮಾಡ್ಕೋಬೇಕು ಏನ್ರಿ ಏಸು ಕ್ರಿಸ್ತರು ಪರಲೋಕಕ್ಕೆ ಹೋದ ನಂತರ ಅಪೋಸ್ತಿಸುವ ಸುವಾರ್ತೆ ಪ್ರಾರಂಭ ಮಾಡ್ತಾರೆ ಏನು ಸಭೆ ಅಭಿವೃದ್ಧಿ ಮಾಡ್ತಾರೆ ಸಭೆ ಅಭಿವೃದ್ಧಿ ಮಾಡಿದಾಗ ಏನ್ರಿ ಫಿಲಿಪ್ ಫಿಲಿಪ್ಪ ಕೂಡ ಸೇವೆ ಪ್ರಾರಂಭ ಮಾಡ್ತಾನೆ ಅವ್ರ ಜೊತೆಗೆ ಎದ್ದುಕೊಂಡು ಸುವಾರ್ತೆ ಮಾಡ್ತಾನೆ ಏನರ ಅನೇಕ ಸ್ಥಳಗಳಿಗೆ ಹೋಗಿ ಸೇವೆ ಮಾಡಿರ್ತಾನೆ ಕೊನೆಯದಾಗಿ ದೇವ್ರ ಮುಕ್ತಿರ ಫ್ರಾನ್ಸ್ ಎನ್ನುವಂಥ ಏನ್ರಿ ಗಾಲು ಎನ್ನುವಂಥ ಪಟ್ಟನ ಇರುತ್ತೆ ರೀ ಈಗಿನ ಕಾಲದಲ್ಲಿ ಅದು ಫ್ರಾನ್ಸ್ ಎನ್ನುವಂಥ ದೇಶ ಇದೆ ಆ ಒಂದು ದೇಶದಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋದಾಗ ಅಲ್ಲಿ ಆತನನ್ನು ಕಲ್ಲಿಸೋದು ಕೊಂದಾಕಿದ್ದಾರೆ ಎನ್ನುವಂಥ ಒಂದು ಇತಿಹಾಸ ಚರಿತ್ರೆಯಲ್ಲಿ ಇರುತ್ತೆ ರೀ ಅಂದರೆ ಫಿಲಿಪ್ಪನ್ನು ಎಲ್ಲಿ ಮರಣ ಹೊಂದಿದ್ದಾನೆ ಎನ್ನುವಂಥ ವಿಷಯ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ ಯಾಕಂದರೆ ಒಂದನೇ ಶತಮಾನದಲ್ಲಿ ಮಹಾಶ್ರಮೆಗಳು ಕ್ರೈಸ್ತರ ಮಧ್ಯದಲ್ಲಿ ಉಂಟಾಗುತ್ತೆ ಉಂಟಾದಾಗ ಎಲ್ಲರೂ ಕೂಡ ಚದುರಿ ಹೋಗ್ತಾರೆ ಚದುರು ಹೋದಾಗ ಏನ್ರಿ ಈ ಫಿಲಿಪ್ಪನ್ನು ಕೂಡ ಬೇರೆ ಕಡೆ ಹೋಗ್ತಾನೆ ಹೋದ ನಂತರ ಅಲ್ಲಿ ಸುವಾರ್ತೆ ಮಾಡಿ ಆ ನಂತರ ಆತನಿಗೆ ಮರಣ ಬರುತ್ತೆ ಆತನು ಕೂಡ ಸ್ಟೆಫೇನನ್ನು ಯಾವ ರೀತಿ ಕಲಿಸಿದು ಕೊಂದಾಕ್ತಾರೋ ಅದೇ ಪ್ರಕಾರ ಫಿಲಿಪನನ್ನು ಕೂಡ ಕೊಂದಾಕಿದ್ದಾರೆ ಎನ್ನುವಂಥದ್ದು ಇತಿಹಾಸದಲ್ಲಿ ಇರುತ್ತೆ ಅದು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರಲು ಓಕೆ ಒಟ್ಟಿನಲ್ಲಿ ಈತನ ನೋಡುವಾಗ ಒಳ್ಳೆ ರೀತಿಯಲ್ಲಿ ಭಕ್ತಿಯಲ್ಲಿದ್ದಾನೆ ಕೊನೆ ತನಕ ಭಕ್ತಿಯನ್ನು ಕಾಪಾಡಿಕೊಂಡಿದ್ದಾನೆ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾನೆ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾನೆ ದೇವ್ರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಂಡಿದ್ದಾನೆ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ ದೇವರ ಸೇವೆ ಮಾಡಿ ದೇವರ ಪ್ರೀತಿಯನ್ನು ಸಾರಿ ತನ್ನ ಬದುಕನ್ನು ದೇವ್ರಿಗೋಸ್ಕರ ಪಣವಾಗಿ ಇಟ್ಟಿರುವಂಥ ವ್ಯಕ್ತಿ ಆ ಪೋಸ್ಟ್ನಾಗಿರುವಂಥ ಫಿಲಿಪ್ಪನ್ನು ಮತ್ತು ಕ್ರೈಸ್ತರಾಗಿರುವಂಥ ನಾವು ಯಾರಿಗೋಸ್ಕರ ಪ್ರಾಣ ಇಟ್ಟಿದ್ದೀವಿ ಯಾರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ ನಾವೆಲ್ಲರೂ ಮೊದಲನೇದಾಗಿ ದೇವರ ಮಕ್ಕಳು ಎಂದು ಪ್ರತಿ ಕ್ರೈಸ್ತರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾದ್ರೇ ಈ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಿಂದೊಂದು ಸಭೆ ನಿಂದೊಂದು ಸಭೆ ನಿಂದೊಂದು ಬೋಧನೆ ಅದಲ್ಲ ನಾವೆಲ್ಲರೂ ಬೈಬಲ್ ವಾಕ್ಯಕ್ಕೆ ಒಳಪಡಬೇಕು ಬೈಬಲ್ ವಾಕ್ಯಕ್ಕೆ ಒಳಪಟ್ಟು ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಕ್ರೈಸ್ತರು ಒಗ್ಗಟ್ಟಾಗಬೇಕು ಕೈಗಳನ್ನು ಜೋಡಿಸ್ಬೇಕು ಎಲ್ಲರೂ ಕೂಡ ಒಂದಾಗಬೇಕು ಅದು ಒಂದಾಗಬೇಕಾದರೆ ಟೋಟಲ್ ಪ್ರಪಂಚದಲ್ಲಿರುವಂಥ ಪ್ರತಿ ಕ್ರೈಸ್ತರು ಪ್ರತಿ ಕ್ರೈಸ್ತರು ಒಗ್ಗಟ್ಟಾಗಬೇಕು ಬೋಧನೆ ಇದ್ರೆ ಇರಲಿ ಯಾರ್ಯಾರು ಬೋಧನೆ ಏನೇನು ಮಾಡ್ತಾರೋದು ಎರಡನೇದಾಗಿ ಸರಿ ಮಾಡ್ಕೊಳ್ಳೋಣ ಆದರೆ ಸಮಾಜವನ್ನು ಕಾಪಾಡಬೇಕಾದರೆ ದೇವರ ಮಕ್ಕಳು ಎಂದು ಕ್ರೈಸ್ತರಾಗಿರುವಂಥ ನಾವು ಒಗ್ಗಟ್ಟಾಗದೆ ಹೋದರೆ ಈ ಸಮಾಜವನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ ಆದ್ದರಿಂದ ಎಲ್ಲರೂ ನೋಡ್ಕೊಳ್ಳಿ ವಾಕ್ಯದ ಪ್ರಕಾರ ಜೀವಿತ ಇದೆಯಾ ಇಲ್ವಾ ನಿಮ್ಮನ್ನ ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರಿ ಓಕೆನಾ ಎಲ್ಲರೂ ತಲೆಬಾಗಿಸ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದೆಯವರು ವಂದನೆಗಳು ಸ್ತೋತ್ರಗಳು ಅಪೋಸ್ತಲನಾಗಿರುವಂಥ ಫಿಲಿಪ್ಪನ ಪರಿಚಯವನ್ನು ಕುರಿತು ಮಾತನಾಡಿದ್ದೇನೆ ತಂದೆ ಹೌದು ತಂದೆ ಫಿಲಿಪ್ಪನಾಗಿರ್ಬೋದು ಪೇತ್ರನೂ ಆಗಿರ್ಬೋದು ಅಂದ್ರೆಯನೂ ಆಗಿರ್ಬೋದು ಯೋಹಾನ ಆಗಿರ್ಬೋದು ಯಾಕೋಬಾ ಆಗಿರ್ಬೋದು ಏನು ದೇವರು ಇವರೆಲ್ಲರೂ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನೀತಿಯಿಂದ ನಡ್ಕೊಂಡು ನಿಮ್ಮ ಪ್ರೀತಿಯನ್ನು ಸಾರಿದ್ದಾರೆ ಕಷ್ಟ ಬಂದಿದೆ ತೊಂದರೆಗಳು ಬಂದಿದೆ ಸಮಸ್ಯೆಗಳು ಉಂಟಾಗಿದೆ ಜೈಲಲ್ಲಿ ಹಾಕಿದ್ದಾರೆ ತೊಂದರೆಗಳು ಕೊಟ್ಟಿದ್ದಾರೆ ಏನೇ ಇದ್ದರೂ ಕೂಡ ದೇವರೇ ನಿಮ್ಮನ್ನು ಮಾತ್ರ ಅವ್ರು ಬಿಟ್ಟಿಲ್ಲ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸೇವೆ ಮಾಡಿ ತಂದೆ ಪ್ರಯಾಸ ಪಟ್ಟಿದ್ದಾರೆ ತಂದೆ ಅದೇ ರೀತಿಯಲ್ಲಿ ನಾವು ಕೂಡ ನಿಮ್ಮ ಮಗನು ಯಾವ ರೀತಿ ಕಷ್ಟಪಟ್ಟಿದ್ದಾನೋ ಅಂತ ಒಳ್ಳೆಯ ಮನಸ್ಸನ್ನು ಧರಿಸಿಕೊಂಡು ಭಕ್ತಿಯಿಂದ ಜೀವಿಸೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದಾರೋ ಎಲ್ಲರನ್ನು ಕಾಪಾಡಿ ಎಲ್ಲರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆ ಮೇನ್ ಎಲ್ಲರಿಗೂ ವಂದನೆಗಳು ಪ್ರಿಯರೇ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ